ಹೋಗಿ ಸರ್. ಹಲೋ ಕಂಟ್ರೋಲ್ ರೂಮ್ ಹೋಮ್ ಮಿನಿಸ್ಟರ್ ಮರ್ಡರ್ ಅಟೆಂಪ್ಟ್ ಆಗಿದೆ. ಕೊಲೆಗಾರ ಮೋಟರ್ ಸೈಕಲ್ ತಪ್ಪಿಸ್ಕೊಂಡಿದ್ದಾನೆ. ಚೆಕ್ ಪೋಸ್ಟ್ ಎಲ್ಲ ಕ್ಲೋಸ್ ಮಾಡಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಹೋಮ್ ಮಿನಿಸ್ಟರ್ ಕೊಲೆ ಯತ್ನಕ್ಕೂ ಚಾರ್ಲಿ ಜಾನಿಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಅವರಿಬ್ರು ಇನ್ನೋಸೆಂಟ್ಸ್. ಒಂದು ತಿಂಗಳೇ ಸಾಯಿಸಕ್ಕೂ ಹೆದರೋ ಜನ ಮರ್ಡರ್ ಮಾಡೋ ಪ್ರಯತ್ನ ಪಟ್ಟರು ನಂಬಕ್ಕಾಗತ್ತಾ? ಪೊಲೀಸ್ನವರು ತಮ್ಮ ಮೇಲಿನ ಜವಾಬ್ದಾರಿ ಕಳ್ಕೊಳ್ಳೋದಕ್ಕೋಸ್ಕರ ಇಲ್ಲದ ಆಪಾದನೆಯನ್ನು ಹೊರಸಿ ಅವ್ರನ್ನ ಕೋರ್ಟ್ನಲ್ಲಿ ಇರಿಸಿದ್ದಾರೆ ಅಷ್ಟೇ. ಮಿಸ್ಟರ್ ಜಗನ್ನಾಥ್, ನೀವೊಬ್ಬ ಗಣ್ಯ ವ್ಯಕ್ತಿಗಳು ಅಂತ ತಿಳ್ಕೊಂಡು ಇಲ್ಲಿವರೆಗೂ ಮಾತಾಡೋಕೆ ಅವಕಾಶ ಕೊಟ್ಟೆ, ಅದು ತಪ್ಪು ಅಂತ ಈಗ ಗೊತ್ತಾಯ್ತು. ವಿಚಾರಣೆ ಮುಗ್ದಿರೋ ಕೇಸ್ನಲ್ಲಿ ತೀರ್ಪು ಕೊಡಬೇಕಾದಳು ನಾನು, ನೀವಲ್ಲ. ಇಟ್ಸ್ ಓಕೆ, ನಾನ್ ತೀರ್ಪು ಕೊಡ್ತಿಲ್ಲ ಮೇಡಮ್. ನ್ಯಾಯ ನೀತಿನೇ ಉಸಿರಾಗಿರೋ ತಮ್ಮಂತವರಿಂದ ಅನ್ಯಾಯವಾಗಿ ನಿರಪರಾಧಿಗಳಿಗೆ ಶಿಕ್ಷೆ ಆಗೋದು ನಿಮಗ್ ಶೋಭೆ ಇಲ್ಲ ಅಂತ ನಾನು ಶಟ್ ಅಪ್. ಐ ನೋ ಮೈ ರೆಸ್ಪಾನ್ಸಿಬಿಲಿಟೀಸ್. ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಯಾರೋ ನಿಮ್ಮಷ್ಟು ಕಠಿಣವಾಗಿ ಮಾತಾಡಿರ್ಲಿಲ್ಲ. ಇಲ್ಲಿ ತನಕ ನನ್ನ ಜೀವನದಲ್ಲೂ ಯಾವ ಮುಟ್ಟಾಳನ ಬುದ್ಧಿ ಹೇಳೋ ಸಾಹಸ ಮಾಡಿರ್ಲಿಲ್ಲ. ಮೇಡಮ್, ಸುಮ್ಮನೆ ಯಾಕೆ ಕೂಗಾಯಾಸ ಮಾಡ್ಕೋತಿದ್ದೀರಾ? ನನಗ್ ಬೇಕಾದ್ದು ಇಬ್ಬರು ಹುಡುಗರ ಬಿಡುಗಡೆ. ಇದನ್ನ ಮಾಡೋದಿಕ್ಕೆ ಹಣ ಕೊಟ್ಟು ನಾನು ಕೊಂಡ್ಕೊಳಕ್ ನೋಡ್ತಿದ್ಯಾ? ಮಮ್ಮಿ, ಐ ಆಮ್ ರೆಡಿ. ಈ ಹುಡುಗಿ ನಿಮ್ಮ ಮಗಳ ತುಂಬಾ ಮುದ್ದಾಗಿದ್ದಾಳೆ ಜಗನ್ನಾಥ್. ಇಟ್ಸ್ ಓಕೆ. ಯಾರ ಮಮ್ಮಿ ಅದು? ನೋಡಿದ್ರೆ ತುಂಬಾ ಅಪಾಯಕಾರಿ ಮನುಷ್ಯನ ಹಾಗೆ ಕಾಣಿಸ್ತಾನೆ. ಇಂಥವ್ರನ್ನೆಲ್ಲ ಬಹಳ ಜನಗಳು ನೋಡಿದ್ದೀನಿ ನಾನು. ನಡಿ, ಕಾಲೇಜ್ಗೆ ಹೊತ್ತಾಗುತ್ತೆ. ಸೀಮಾ, ಎಸ್ ಮಮ್ಮಿ. ನೋಡು, ಸಂಜೆ ನಾನು ಬಂದು ನಿನ್ ಪಿಕಪ್ ಮಾಡಲ್ಲ, ನೀನೇ ಮನೆಗೆ ಬಂದ್ಬಿಡಮ್ಮ. ಓಕೆ ಮಮ್ಮಿ, ಬಾಯ್ ಬಾಯ್. ಹೋಗಪ್ಪ, ಹೋಗೋಣ. ನಾನೆಲ್ಲ ಟಿಕೆಟ್ ತಂದಿದ್ದೀನಿ. ಬೇಡಪ್ಪ, ಸೀಮಾ ಲೇಟಾಗಿ ಬರ್ತೀನಿ ಅಂತ ನಿನ್ನ ಹತ್ರ ಏನಾದ್ರೂ ಹೇಳಿದ್ಲಾ? ಇಲ್ಲಮ್ಮ. ಎಲ್ರ ಮನೆಗೂ ಫೋನ್ ಮಾಡಿದೆ, ಎಲ್ಲೂ ಬಂದಿಲ್ಲ ಅಂತಾರೆ. ಅವಳು ಎಲ್ಲೂ ಹೋಗಿರ್ಬೋದು ಪಾಂಡು? ಗೊತ್ತಿಲ್ಲಮ್ಮ. ಸರಿ ಹೋಗಪ್ಪ. ಮಮ್ಮಿ, ನಾನು ಸೀಮಾ. ಸೀಮಾ ಎಲ್ಲಿದ್ಯಮ್ಮ? ಏನಾಯ್ತಮ್ಮ? ಅದನ್ನ ನಾನು ಹೇಳ್ತೀನಿ. ಜಸ್ಟಿಸ್ ಸುಮತಿಯವರೇ, ನಿಮ್ಮ ಪ್ರೀತಿಯ ಮಗಳು, ಮುದ್ದಾದ ಮಗಳು, ವಯಸ್ಸಿಗೆ ಬಂದಿರೋ ಮಗಳು, ಮನೆ ಹಾಳ, ನನ್ನ ಮಗಳನ್ನ ಕಿಡ್ನಾಪ್ ಮಾಡೋ ಅಷ್ಟು ಧೈರ್ಯ ಬಂತೇನೋ ನಿಮ್ಗೆ? ಇಟ್ಸ್ ಓಕೆ. ನಿಮಗೆ ನಿಮ್ಮ ಮಗಳು ಬೇಕು, ನನಗೆ ನನ್ನ ಹುಡುಗರು ಬೇಕು. ನಾಳೆ ನೀವು ತೀರ್ಪು ಕೊಡುವಾಗ ಆ ಇಬ್ಬರು ಬಿಡುಗಡೆ ಮಾಡಿದ್ರೆ ಸರಿ, ಇಲ್ದಿದ್ರೆ ಅವಳಿಗೇನು ತೊಂದರೆ ಕೊಡಬೇಡ. ಇದನ್ನೇ ತಾಯಿ ಕರಳು ಅನ್ನೋದು. ಯಾವಾಗಲೂ ಸೆಂಟಿಮೆಂಟ್ ಇರೋ ಜಾಗನ ಹಿಡಿದು ಅಳ್ಳಾಡಿಸಿದ್ರೆ ನಮ್ ಕೆಲಸ ಆಗೋದು. ಹಲೋ ಯೋಚನೆ ಮಾಡಬೇಡಿ ತಾಯಿ. ಈ ದಾದಾ ಬದುಕಿರೋವರೆಗೂ ನಿಮ್ಮ ಮಗಳಿಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ಮಂತ ದೇವತೆಗೆ ಕಷ್ಟ ಕೊಟ್ಟರು ಆ ಪಾಪಿನ ಸರಿಯಾಗಿ ವಿಚಾರಿಸ್ಕೊಳ್ತೀನಿ. ಅವನ್ ವಿಚಾರಿಸ್ಕೊಳ್ಳೋದು ಮುಖ್ಯ ಅಲ್ಲ, ನನ್ನ ಮಗಳು ಯಾವ ತೊಂದರೆನೂ ಇಲ್ಲದೆ ಮನೆ ಸೇರ್ಬೇಕು. ಅದಕ್ಕೆ ನಾನು ಗ್ಯಾರಂಟಿ. ನಾಳೆ ಸೂರ್ಯ ಹುಟ್ಟೋದ್ರೊಳಗಡೆ ನಿಮ್ಮ ಮಗಳು ನಿಮ್ಮ ಮನೇಲಿ ಇರ್ತಾಳೆ. ಸರಿ ದಾದಾ, ನಾ ಬರ್ತೀನಿ. हेलो पुलिस स्टेशन मड़िवाड़ गार्डन कुटीर जगन्नाथ राय गोडौन बंद्रे कानून विरुद्ध संग्रह तुपाकी राशिन कईवश यार नान यार हेलो हेलो कांस्टेबल नन कापाडिदक्के तुम्बा थैंक्स शट अप गेट इन दादा ನೀನು ಹೇಳಿದ್ಯಲ್ಲ ಆ ಹುಡುಗಿ ನಿಮ್ಮ ಅಮ್ಮ ಕಾಯ್ತಿದ್ದಾರೆ ನಡಿ ಹೋಗೋಣ ಸೀಮಾ ಮಮ್ಮಿ ಸೀಮಾ ಸೀಮಾ ಆ ಪಾಪಿಷ್ಟಿ ಏನು ತೊಂದರೆ ಕೊಡಲಿಲ್ಲ ತಾನೆ ನಿಮಗೆ ಇಲ್ಲ ಮಮ್ಮಿ ದಾದಾ तुल कर्कंड बंदिद्दक्के तुम्बा थैंक्स तुल बिडिस्कोंड बरोदक्के एष्टु कष्टपट्टियो ಏನೋ दादा अल्ल मम्मी बिडिस्कोंड बंदिद्दु मत्ते ओब्ब यंग मैन जस्ट लाइक रैंबो यारदे ಹೇಳ್ತಿರೋದು ನನ್ನ ಸಾಕು ಮಗ ಗುರು ಒಟ್ಟಿನಲ್ಲಿ ನಿನ್ನಿಂದ ನಿನ್ನ ಮಗನಿಂದ ತುಂಬಾ ಸಹಾಯ ಆಯ್ತು ಸಹಾಯ ಅಲ್ಲಮ್ಮ ಕೃತಜ್ಞತೆ ಪೊಲೀಸರಿಂದ ನನಗೂ ನನ್ನ ಸುತ್ತಮುತ್ತ ಇದ್ದ ಬಡ ಕುಟುಂಬಗಳಿಗೂ ತೊಂದರೆ ಆಗ್ತಾ ಇದ್ದಾಗ ಎಷ್ಟೋ ಸಲ ನೀವು ಬಂದು ಕಾಪಾಡಿದಿರಿ ನ್ಯಾಯ ಸಿಕ್ಕೋ ಹಾಗೆ ಮಾಡಿದಿರಿ ಆ ಪುಣ್ಯನೇ ನಿಮ್ಮ ಮಗಳನ್ನು ಕಾಪಾಡ್ತಮ್ಮ ಬರ್ತೀನಮ್ಮ ಜಾನಿ ಮತ್ತು ಚಾರ್ಲಿ ಅಪರಾಧಿಗಳೆಂದು ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುವುದರಿಂದ ಯಾವುದೇ ಅನುಮಾನವಿಲ್ಲದೆ ಅವರು ಮಾಡಿರುವ ಅಕ್ಷಮ್ಯ ಅಪರಾಧಕ್ಕೆ 7 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ನನ್ನ ಲೆಕ್ಕಾಚಾರ ತಪ್ಪಾಗಿರಬೇಕು ಸುಮತಿ ನ್ಯಾಯಕ್ಕೋಸ್ಕರ तन मगलों कल्क सिद्धवाबिटू अंत कानुत्ते हलो ऐनिष्टु दूर निम्मन्न अरेस्ट माडोण अंत बंदिदीनि अरेस्ट नन्न याव अपराधक्के याव तप्पिगे अदक्केन साक्षी इदे नानेंत मर्यादस्थ अखिल भारतदल्लि ओब्ब दोड्ड मनुष्य एल्लरू ओंदु 10 वर्ष बायि मुच्चिकोंडिद्रे प्रपंचदल्ले प्रसिद्धनागुवंत व्यक्ति नन्नंत ओब्ब दोड्ड मनुष्यन्न अरेस्ट माड्तीरा नीवु हौदु मिस्टर जगन्नाथ निम्मंतवरन्न अरेस्ट माडोदे नम्म ड्यूटी निम्म गोडनल्लि कानूनिगे विरुद्धवागि आयुधगळन्न संग्रहिसिट्टिद्दरिंद निम्मन्न गौरववागि अरेस्ट माडबेकागिदे ओ हीगा विषय इट्स ओके इट्स ओके एलू तिदे जैल हाकु नाव सला ट्रई मूँ कानून कई तपस्कोताने सल अब साध्यवल सर आरम्स नामिनेशन गोड़ने योर आनर आपादित जगन्नाथर परवागी नान वादा माड्तीनि अदक्के न्यायालय अनुमति कोडबेकु पर्मिशन ग्रांटेड थैंक यू योर आनर मिस्टर पब्लिक प्रासिक्यूटर निम्म वाद आरंभ माडबहुदु योर आनर ई मोकद्दमेयल्लि मुख्य साक्षियागि एसीबी दामोदरन विचारणೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಗ್ರಾಂಟೆಡ್ मिस्टर दामोदरन ಈ ಪೆಟ್ಟಿಗೆನ ನೀವು ಗುರುತಿಸಬಲ್ಲಿರಾ ಗುರುತಿಸ್ತೀನಿ ಇದರಲ್ಲಿ ಏನಿದೆ विदेशी मुद्रे ओत्तिरो बंदूकुगळु रिवाल्वर्गळु कई बांबुगळु इद्दु इदु एल्लि सिक्तु ऊराचे इरो शंभु गौडनल्लि आ गौडन यारदु कुटीरम जगन्नाथ अवरद्दु अदु अवरदे अन्नोदक्के साक्षी एनु इदक्के संबंधपट्ट पत्र रिजिस्ट्रार आफीस्नल्लिरो डाक्युमेंट्स इवन्नेल्ल जेराक्स माडिसि कोर्टिगे सब्मिट माडिदिनि दट्स ऑल योर आनर तावु आपादितर परवागि एनादरू हेळोदिद्या यस योर आनर पब्लिक प्रासिक्यूटर अवर प्रकार शंभू गोडौन के जगन्नाथ रवरे मालिकरु निज आ गोडौन नल्ली ई पेट्टिगेगळु सिक्तु निज ई अस्त्रगळ मेले विदेशी मुद्रेगळिदे अदू निज आदरे ई अस्त्रगळन्न जगन्नाथ रवरे तरिसिदरु अन्नोदु मात्र निज अल्ल सुळ्ळु योर आनर केवल गोडौन जगन्नाथ रवरे स्वंतद्दु अन्नो ओंदे ओंदु कारणक्कागि ಅದರಲ್ಲಿನ ಆಗು ಹೋಗಗಳಿಗೆಲ್ಲ ಅವರೇ ಜವಾಬ್ದಾರರು ಅಂತ ಹೇಳೋದು ತಪ್ಪು ಐ ಅಬ್ಜೆಕ್ಟ್ ಯುವರ್ ಆನರ್ ನಮ್ಮ ಡಿಫೆನ್ಸ್ ಲಾಯರ್ ಮಾತುಗಳನ್ನು ಕೇಳಿ ಅಳುವುದು ನಗುವುದು ನನಗೊಂದು ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಡೆತಕ್ಕಂತಕ್ಕೆ ನಾವೇ ಹೊಣೆ ಹೊರತು ಅಕ್ಕಪಕ್ಕದವರ ಹೊಣೆ ಅಲ್ಲ ಅನ್ನೋ ಈ ಸಿಂಪಲ್ ವಿಷಯ ಇವರಿಗೆ ಗೊತ್ತಿಲ್ಲ ಆರ್ಡರ್ ಆರ್ಡರ್ ಖಂಡಿತ ಹೊಣೆ ಹಾಕ್ತಾರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಒಬ್ಬ ಮುಖ್ಯವಾದ ಸಾಕ್ಷಿನ ಕರೆಸೋದಕ್ಕೆ ತಾವು ನನಗೆ ಅನುಮತಿ ಕೊಡಬೇಕು ಪರ್ಮಿಷನ್ ಗ್ರಾಂಟೆಡ್ निम्म हेसरेनु भूपति अदल्दे बेरे एनादरू हेसरिदेया इल्ल निम्म उद्योग कब्बिणद व्यापार अदन्न बिट्टु एक्सपोर्ट अंड इंपोर्ट एनु एक्सपोर्ट माड्तीरा एनु इंपोर्ट माड्तीरा बंगार मत्ते बंगारद हुडुगिरन्न कळिसोदु शस्त्रास्त्रगळन्न तरिसोदु ऐ ऑब्जेक्ट योर आनर इदु त्रेतायुगवल्ल कलियुगे प्रथम पादे जंबूद्वीपे शालिवान शकली ओब्ब मनुष्य कोर्टवरेगू बंदु ताने शस्त्रास्त्रगळन्न स्मगल माड्ता इद्दाने अंत हेळिदु बरे नाटक ಇದು ಖಂಡಿತ ಸತ್ಯವಲ್ಲ ಯುವರ್ ಆನರ್ ಒಬ್ಬ ಶ್ರೀಮಂತ ಅಪರಾಧಿ ತನ್ನ ಸುರಕ್ಷತೆಗೋಸ್ಕರ ಧಾರಾಳವಾಗಿ ಹಣ ಚೆಲ್ಲಿ ಕೊಡ್ತಿರೋ ನರಬಲಿ ಐ ಆಬ್ಜೆಕ್ಟ್ ಯುವರ್ ಆನರ್ ಇದು ನ್ಯಾಯಸ್ಥಾನ ಬಲಿಪೀಠ ಅಲ್ಲ ಅನ್ನೋದನ್ನ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ಜ್ಞಾಪಿಸ್ತಾ ಇದ್ದೀನಿ ದಯವಿಟ್ಟು ತಾವು ಈ ಅಗ್ರಿಮೆಂಟ್ ನ ಪರಾಮರ್ಶಿಸಬೇಕು ಈ ಒಪ್ಪಂದದ ಪ್ರಕಾರ ಮಿಸ್ಟರ್ ಜಗನ್ನಾಥ್ ಆ ಗೋಡೌನ್ ಇರೋ ಜಾಗನ 3 ವರ್ಷದ ಕೆಳಗೆನೆ ಮಿಸ್ಟರ್ ಭೂಪತಿ ಅವರಿಗೆ ಬಾಡಿಗೆ ಕೊಟ್ಟಿದ್ರು ಬಾರ್ಗೆದಾರರಾದ ಮಿಸ್ಟರ್ ಭೂಪತಿ ಆ ಜಾಗನ ಅನ್ಯಾಯ ಅಕ್ರಮಗಳಿಗೆ ಉಪಯೋಗಿಸ್ತಾ ಇದ್ದಾರೆ ನನ್ನ ಎದುರು ಕಕ್ಷೆ ಮಾನ್ಯ ಮಿತ್ರರು ಅಪರಾಧಿ ಅಂತ ಕರೆಯೋ ಮಿಸ್ಟರ್ ಜಗನ್ನಾಥ್ಗೆ ಆ ಸತ್ಯ ಗೊತ್ತಾಗಿದ್ದಿದ್ರೆ ಆ ದಿನನೇ ಭೂಪತಿನ ಆ ಜಾಗದಿಂದ ಓಡಿಸ್ತಿದ್ರು ಇಲ್ಲ ಪೊಲೀಸ್ನವರು ತಿಳಿಸ್ತಿದ್ರು ಇದರಿಂದಾನೇ ಅರ್ಥ ಆಗುತ್ತೆ ಈ ಮೊಕದ್ದಮೆಗೂ ಜಗನ್ನಾಥ್ರವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಯುವರ್ ಆನರ್ ಬೇಕಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮಿಸ್ಟರ್ ಭೂಪತಿ ಅವರನ್ನ ಏನ್ ಬೇಕಾದರೂ ಪ್ರಶ್ನೆ ಕೇಳಿ ತಮ್ಮ ಸಂದೇಹನ ನಿವಾರಿಸ್ಕೋಬಹುದು That's all, Your Honor. Your witness, if you wish. Mr. Bhupati, ಅಪರಾಧ ಮಾಡೋದು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಅಪರಾಧ ಮಾಡಿದೀನಿ ಅಂತ ಒಪ್ಕೊಳ್ಳೋದು ಅದಕ್ಕಿಂತ ದೊಡ್ಡ ತಪ್ಪು ಅದು ಗೊತ್ತಾ ನಿಮಗೆ ಗೊತ್ತಿದೆ ಕೇವಲ ಹಣಕ್ಕೋಸ್ಕರ ಒಬ್ಬ ದ್ವೇಷಿರೋಹಿನ ಉಳಿಸಕ್ಕೆ ಪ್ರಯತ್ನ ಮಾಡೋದು ಐ ಅಬ್ಜೆಕ್ಟ್ ಯುವರ್ ಆನರ್ ವಿದ್ಯಾವಂತರು ವಿವೇಕಿಗಳು ಆದ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಕಕ್ಷಿದಾರ ಮೇಲೆ ಹೊರಸಿರೋ ಆರೋಪಗಳನ್ನ ಸಾಬೀತು ಮಾಡದೆ ಅವ್ರನ್ನ ದೇಶದ್ರೋಹಿ ಅನ್ನೋದು ತಪ್ಪಾಗುತ್ತೆ ಆಬ್ಜೆಕ್ಷನ್ ಸಸ್ಟೈನ್ಡ್ ಆಲ್ ರೈಟ್ ಈಗ ನೀವು ಹೇಳ್ತಿರೋ ಸಾಕ್ಷಿ ಸರಿಯೋ ತಪ್ಪೋ ಅಂತ ನೀವೇ ನಿಮ್ಮ ಅನುಸಾಕ್ಷಿ ಒಂದ್ಸಾರಿ ಯಾರು ಕೇಳಿದಿರಾ ಬರೀ ಮಾತಿನ ಜಾಣತನದಿಂದ ಕೇಸನ್ನೇ ಬುಡಮೇಲೆ ಮಾಡೋ ನೀವು ಸುಮ್ಮನೆ ವಿತಂಡವಾದ ಮಾಡಿ ನನ್ನ ಹೆದರಿಸಬೇಡಿ ನಾನು ಅಪರಾಧಿ ತಪ್ಪು ಮಾಡಿದ್ದೀನಿ ನಿಜ ಹೇಳೋದನ್ನ ಮೆಚ್ಚಿಕೊಳ್ಳಿ इधर तब की रे दैट्स ऑल योर ऑनर ಈ ಮೊಕದ್ದಮೆಯನ್ನು ಮುಗಿಸಲಾಗಿದೆ ಭೂಪತಿಯವರ ಹೇಳಿಕೆ ಆಧಾರದಿಂದ ಕುಟೀರಂ ಜಗನ್ನಾಥ್ ಅವರು ನಿರಪರಾಧಿಗಳೆಂದು ನಿಜವಾದ ಅಪರಾಧಿ ಭೂಪತಿಯೇ ಎಂದು ತಿಳಿದು ಬಂದದ್ದರಿಂದ ಅವರ ಮೇಲೆ ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳಲು ನ್ಯಾಯಾಲಯ ಆಜ್ಞೆ ಮಾಡುತ್ತದೆ. ನಮಸ್ಕಾರ. ನೀವೇನೋ ನನ್ನ ನೋಡಬೇಕು ಅಂದ್ರಂತೆ. ಲಾ ಬುಕ್ ನಲ್ಲಿ ಏನೋ ಹುಡುಕ್ತಾ ಇದ್ದೀರಿ? ಅಪರಾಧಿಗಳನ್ನು ನಿರಪರಾಧಿಗಳಂತಾನೋ ನಿರಪರಾಧಿಗಳನ್ನು ಅಪರಾಧಿಗಳಂತಾನೋ ಸಾಧಿಸೋ ನಿಮ್ಮಂತ ಅತಿ ಬುದ್ಧಿವಂತರಿಗೆ ಯಾವ ಶಿಕ್ಷೆ ಕೊಡೋಕೆ ಸಾಧ್ಯ ಅಂತ ಹುಡುಕ್ತಿದ್ದೀನಿ. ಹಾಗಾದ್ರೆ ಕಡೆ ತನಕ ನೀವು ಹುಡುಕ್ತಾನೆ ಇರಬೇಕು. ಮಿಸ್ಟರ್ ಶಂಕರ್, ನೀವು ಬುದ್ಧಿವಂತರು, ಜಾಣರು, ಮಾತನಾಡೋ ಕಲೆನ ಚೆನ್ನಾಗಿ ಸಾಧಿಸ್ಕೊಂಡವರು. ನಿಮ್ಮಂಥವ್ರು ನಿಜವಾದ ಅಪರಾಧಿಗಳನ್ನ ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡೋದು ಸರಿಯಲ್ಲ. ಈ ಕೇಸ್ನಲ್ಲಿ ನಿಜವಾದ ಅಪರಾಧಿ ಜಗನ್ನಾಥ್. ಆದ್ರೆ ನಿಮ್ಮ ಮಾತಿನ ಚಮತ್ಕಾರದಿಂದ ನಿಜಾನ ಸುಳ್ಳು ಮಾಡಿಬಿಟ್ರಿ. ಆನರಬಲ್ ಮೇಡಮ್ ಜಸ್ಟಿಸ್, ಲಾಯರ್ಗಳಿಗೆ ಸುಳ್ಳು ಅಥವಾ ನಿಜ ಮುಖ್ಯ ಆಗೋದಿಲ್ಲ. ಅವನ್ ಕೇಸ್ನಲ್ಲಿ ಗೆಲ್ತಾನ ಸೋಲ್ತಾನ ಅದು ಮುಖ್ಯ. ನನಗೆ ಕೇಸ್ ಗೆಲ್ಲೋದ್ರಲ್ಲೇ ಆನಂದ ಸಿಗುತ್ತೆ. ಮಿಸ್ಟರ್ ಶಂಕರ್, ನಿಮ್ ಸ್ವಂತ ಆನಂದಕ್ಕೋಸ್ಕರ ಸಮಾಜಕ್ಕೆ ದ್ರೋಹ ಬಗೆತೀರಾ? ನಿಮ್ಮಂತವ್ರ ಸಹಾಯದಿಂದ ದ್ರೋಹಿಗಳು ಕಾನೂನು ಹಿಡಿತದಿಂದ ತಪ್ಪಿಸ್ಕೊಂಡು ಭಯ ಇಲ್ಲದೆ ಬಾಳ್ತಿದ್ದಾರೆ. ಇದು ಸರಿನಾ? ಸರಿಯೋ ತಪ್ಪೋ ಅದ್ ನನಗೆ ಸಂಬಂಧಪಡದಿರೋ ವಿಷಯ. ಮಿಸ್ಟರ್ ಶಂಕರ್, ಏನಿಹೋ ನಿಮ್ಮ ಉಪದೇಶಕ್ಕೆ ನನ್ನ ವಂದನೆಗಳು. ಬರ್ತೀನಿ. ಏಯ್ ಏಯ್ ಏನ್ ಲಾಯರ್ ಸಾಹೇಬ್ರೆ, ಇವತ್ತೇನಾಗಿದೆ ಕಾರ್ಗೆ? ಐ ಪರ್ಸನಲಿ ಅಬ್ಜೆಕ್ಟ್. ಲಾಯರ್ ಕೋರ್ಟ್ ಅಲ್ಲಿ ಇದು ಗ್ಯಾರೇಜು. ನಾನು ನಿನ್ ಗೆಳೆಯ, ಸ್ನೇಹಿತ, ಫ್ರೆಂಡ್. ಓಕೆ, ಹಾಗಾದ್ರೆ ನಾನು ಕೋರ್ಟ್ಗೆ ಬಂದಾಗ ನೀವು ಸ್ನೇಹಿತರಲ್ಲ, ಬರೀ ಲಾಯರ್ ಅನ್ನಿ. ಓಹೋ, ಏನ್ ಲಾಯರೇ, ಈಚೆಗೆ ನೀವು ಕೋರ್ಟ್ ನಲ್ಲಿ ಕಾಣೋದೇ ಇಲ್ವಂತೆ. ಅಗೇನ್ ಐ ಅಬ್ಜೆಕ್ಟ್. ಇದು ಮಾನ ನಷ್ಟ, ಐ ಮೀನ್ ಡೆಫರ್ಮೇಷನ್. ಎ ಲಾಯರ್ ಇಸ್ ಆಲ್ವೇಸ್ ಎ ಲಾಯರ್, ವೆದರ್ ಹಿ ಇಸ್ ಇನ್ ದಿ ಕೋರ್ಟ್, ಸ್ಟ್ರೀಟ್ ಆರ್ ಮಾರ್ಕೆಟ್. ಐ ಅಬ್ಜೆಕ್ಟ್ ದಿಸ್ ಲಾಯರ್. ಐ ಮೀನ್ ವೈ? ಈಗ ತಾರೆ ನನ್ನ ಹತ್ರ ನಾ ಲಾಯರ್ ಅಲ್ಲ ಸ್ನೇಹಿತ ಅಂದ್ರಿ, ಈಗ ದಾದನ ಹತ್ರ ಹೋಗಿ ನಾನು ಎಲ್ಲೇ ಇದ್ರು ಲಾಯರ್ ಅಂತಿದ್ದೀರಲ್ಲ, ಇದು ನ್ಯಾಯವಾದಿಗಳ ಲಕ್ಷಣ ಅಲ್ಲ ಬಿಡಿ. ಅಬ್ಜೆಕ್ಷನ್ ಓವರ್ ರೂಲ್. ಇದನ್ನೇ ಗ್ರೇಟ್ ಲಾಯರ್ಸ್ ಮಾತ್ರ ಚಮತ್ಕಾರ ಅನ್ನೋದು. ಕಾಗೆ ಕಪ್ಪಾಗಿದೆ ಅಂತನೂ ಅನಿಸ್ತೀವಿ, ಕರ್ರಗಿದೆ ಅಂತನೂ ವಾದಿಸ್ತೀವಿ, ಐ ಮೀನ್ ಬೆಳ್ಳಗಿದೆ ಅಂತನೂ ಪ್ರೂವ್ ಮಾಡ್ತೀವಿ. ಸರಿ, ಈಗ ನಿಮ್ ಕೇಸ್ ಏನು? ಅಯ್ಯ, ಅದೇ ಸೇಮ್ ಓಲ್ಡ್ ಕೇಸ್. ಬಾಡಿ ಚೆನ್ನಾಗಿದ್ರು ಗಾಡಿ ಓಡೋದಿಲ್ಲ, ತೊಳ್ಳಿ ಸುಸ್ತಾಗ್ಬಿಟ್ಟಿದ್ದೀನಿ. ಅದೇ ನೋಡಪ್ಪ, ನಂದೊಂದು ಸ್ಮಾಲ್ ಅಡ್ವೈಸ್. ಇದನ್ನ ಯಾವ್ದಾದ್ರು ಬೆಟ್ಟದಿಂದ ತಳ್ಬಿಡಿ. ಅದು ಹೇಗ್ ಸಾಧ್ಯ? ಈ ಕಾರಿನ ಮಹಿಮೆ ಯಾರಿಗೂ ಗೊತ್ತಿಲ್ಲ. ಒಂದಲ್ಲ ಒಂದಿನ ಈ ಕಾರ್ನಲ್ಲೇ ಕೋರ್ಟ್ಗೆ ಹೋಗಿ ಒಂದು ಕೇಸ್ ಗೆದ್ದು ಬಿಡ್ತೀರಾ. ಕರೆಕ್ಟ್. ಅವತ್ತು ನಿಮ್ ಎಲ್ಲಾ ಅಕೌಂಟ್ಸ್ ಸೆಟ್ಲ್ ಮಾಡ್ಬಿಡ್ತೀನಿ, ನೋ ಸಿಂಗಲ್ ಪೈಪ್ ಬಾಕಿ. ಓಕೆ, ಹಾಗೆ ಮಾಡಿ. ದಾದಾ, ನಾನು ಆ ಕಾರ್ನ ಡೆಲಿವರಿ ಕೊಡ್ಬೇಕು, ನಾನು ಹೋಗ್ತೀನಿ. ಈ ಡಕ್ಲಾ ಮಾಡ್ಲೋ ಕಾರ್ನ ನೀವೇ ರಿಪೇರಿ ಮಾಡ್ಬಿಡಿ. ಡಕ್ಲಾ ಮಾಡ್ಲು? ನಿನಗೇನಾದ್ರು ಹುಚ್ಚಿಕಿಚ್ಚು ಹಿಡಿದಿದ್ಯಾ? ನೀನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ನನ್ನ ಕಾರೇ ಬೇಕಾ? ಪಾಪ, ಇಷ್ಟು ಲಕ್ಷಣವಾಗಿದ್ದಾಳೆ, ದೇವ್ರು ಈ ಥರ ಮಾಡಿಬಿಟ್ನಲ್ಲ. ಅಮ್ಮ, ತಾಯಿ ನಿಮ್ಮ ಮನೆಯಲ್ಲಿದೆ ಹೇಳು, ನಾನೇ ಕರ್ಕೊಂಡೋಗ್ಬಿಡ್ತೀನಿ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನೇನು ಲತಾ ಮಂಗೇಶ್ಕರ್ ಅಥವಾ ಇಂದಿರಾ ಗಾಂಧಿನ ಪ್ರಪಂಚಕ್ಕೆಲ್ಲ ಗೊತ್ತಿರೋದಕ್ಕೆ? ಯಾಕೆ ಕಳ್ತಾ ಇದೆಯಾ? ಮತ್ತಿನ್ನೇನು, ಒಬ್ಬ ಬ್ಯೂಟಿಫುಲ್ ಗರ್ಲ್ ಹೀಗೆ ಇನ್ಸಲ್ಟ್ ಮಾಡೋದಾ? ಬ್ಯೂಟಿಫುಲ್ ಗರ್ಲ್ ನೀನೇನು ರಂಬೇನೋ ತಿಳೋತ್ತಮೇನೋ? ನಾನ್ ರಂಬೆ ಅಲ್ಲ, ನಿಜ. ಆದ್ರೆ ಮರ್ತೋಗೋಂತ ಪರ್ಸನಾಲಿಟಿನಾ? ನಾನಿಂತ ಪರ್ಸನಾಲಿಟಿ ನೋಡೇ ಇಲ್ವೇ. ಅವತ್ತು ಆ ಜಗನ್ನಾಥನ್ ಗೋಡನ್ ನಲ್ಲಿ ಗೂಂಡಾ ಗಂಡೆಲ್ಲ ಡಿಶು ಮಾಡಿ ನೀವು ನನ್ನನ್ನು ಸೇವ್ ಮಾಡ್ಲಿಲ್ಲ. ಓಹೋ, ನೀವು ಜಡ್ ಸುಮತಿ ಅವ್ರ ಮಗಳ? ಹಾ, ಅಷ್ಟು ತಿಳುವಳಿಕೆ ಇರೋರ್ ಮಗಳಾಗಿ ನನ್ನ ಕಾರ್ಗೆ ಅಡ್ಡ ಬಂದು ಪ್ರಾಣ ಯಾಕೆ ಕಳ್ಕೊತೀರಾ? ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋಕೆ ನಾನು ಹುಡುಗಿರ ಮನೆಗೆಲ್ಲ ಬರೋದಿಲ್ಲ. ಯಾಕೆ, ನಿಮಗ್ ಹುಡುಗಿರ್ನ ಕಂಡ್ರಾಗಲ್ವಾ? ಹಾಗೇನಿಲ್ಲ, ಇಷ್ಟಾನೇ. ಬನ್ನಿ ಮತ್ತೆ, ಮನೆಗೆ ಹೋಗೋಣ. ಬಲವಂತ ಮಾಡಬೇಡಿ, ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ನನ್ನ ಮೇಲೆ ಕಾರ್ ಬಿಟ್ಕೊಂಡು ಹೋಗಿ. Thank you. Come on. Bunny. Bunny. Come on. ಪರವಾಗಿಲ್ಲ ಬನ್ನಿ ಈ ದಿನ ನಿಮ್ಮನೆ ಅಂತ ತಿಳ್ಕೊಳ್ಳಿ. ಅದ್ಯಾಕೆ ಸಾಧ್ಯ? ಇದು ನಮ್ಮನೆ ಅನ್ಕೊಂಡ್ಬಿಟ್ರೆ ನಿಮ್ಮಮ್ಮ ಓದ್ ಓಡಿಸ್ಬಿಡ್ತಾರೆ. ಬನ್ನಿ ರೂಮ್ಗೆ ಹೋಗೋಣ. ಹಾ ಸೀಮಾ ನಿಮ್ಮಮ್ಮ ಇಲ್ಲಿ? ಮಮ್ಮಿ ಲೇಡೀಸ್ ವೆಲ್ಫೇರ್ ಅಸೋಸಿಯೇಷನ್ ಮೀಟಿಂಗ್ ಹೋಗಿದ್ದಾರೆ. ಬನ್ನಿ. ಆಳು ಕಾಳು ಯಾರು ಕಾಣಿಸ್ತಾ ಇಲ್ಲ? ಎಲ್ರು ಪಿಕ್ಚರ್ ಕಳಿಸ್ಬಿಟ್ಟೆ. ಯಾಕೋ ನಿನ್ನ ಮನಸ್ಸು ಸರಿ ಇಲ್ಲ ಅಂತ ಕಾಣುತ್ತೆ. ನಾನು ಇಲ್ಲಿರಬಾರ್ದು, ನಾನು ಹೋಗ್ತೀನಿ. What do you mean by it? Do you think I'm so cheap? ಅದು ಹಾಗಾದ್ರೆ ಬನ್ನಿ ನನ್ನ ಬೆಡ್ರೂಮ್ಗೆ. ನಿಮಗೆ ಏನೋ ತೋರಿಸಬೇಕು. ಏನು ತೋರಿಸ್ತಾಳೆ? ಬನ್ನಿ. ನೋಡಿದ್ರಾ ಹೇಗಿದೆ? ನನ್ನ ಫೋಟೋಗಳನ್ನ ಹ್ಯಾಕ್ ತೆಗೆದೆ. ಅದೇ ನನ್ ಜಾಣ್ತನ. ಈ ಆಶ್ಚರ್ಯ ತೋರ್ಸಕ್ಕೇನೆ ನಿಮ್ಮನೇಲಿ ಕರ್ಕೊಂಡ್ ಬಂದಿದ್ದು. ಓ, ಇದನ್ನ ತೋರ್ಸಕ್ಕ? ಅದನ್ನ ಮಾತ್ರ ಅಲ್ಲ, ಇದನ್ನು ತೋರ್ಸಕ್ಕೆ. ನೋಡಿ, ಇದೇ ನಿಮ್ ಪರ್ಮನೆಂಟ್ ಪ್ಲೇಸ್. ಗುರು, ಐ ಲವ್ ಯು, ಐ ಲವ್ ಯು, ಬಟ್ ಐ ಡೋಂಟ್. ಗುರು, ಕಾರ್ಕಿ ಧೈರ್ಯ ಇದ್ರೆ ತಗೊಳ್ಳಿ. ನನ್ನಂಥ ಹುಡುಗಿ ಬಾಯಂದರೋ ಇದು ಏನಯ್ಯ, ನೀನು ಹೋಗಿ ಸಿಡುಗುವೆ ಹೀಗೆ ತನ್ನಯ್ಯ. ನನ್ನಂಥ ಹುಡುಗಿ ಬಾಯಂದರೋ ಇದು ಏನಯ್ಯ, ನೀನು ಹೋಗಿ ಸಿಡುಗುವೆ ಹೀಗೆ ತನ್ನಯ್ಯ. ಹೆಣ್ಣು ಬಂದು ನಿಂತಾಗ ಬಾರು ನಲ್ಲ ಎಂದಾಗ ಮರುಳಾಗೋ ನಲ್ಲ ನಾನು. ನಿನ್ನಂಥ ಹೆಣ್ಣನ್ನು ಕಣ್ಣೆತ್ತಿ ನೋಡಲ್ಲ, ಇನ್ನೇಕೆ ಹೀಗಾಡುವೆ. ನನ್ನಂಥ ಹುಡುಗಿ ಬಾಯಂದರೋ ಇದು ಏನಯ್ಯ, ನೀನು ಹೋಗಿ ಸಿಡುಗುವೆ ಹೀಗೆ ತನ್ನಯ್ಯ. ಆಹಾ ಮಲಗಿದ ಸಿಂಹಾನ ಕಣ ಕದಿರು ಎದ್ದರ ಮೇಲೆ ಆಗಿದ್ದು ನೀನಿಲ್ಲೆ, ಅಯ್ಯೋ ಮಂಕೆ ಸುಮ್ಮನಿರು. ನನ್ನಂಥ ಹುಡುಗಿ ಬಾಯಂದರೋ ಇದು ಏನಯ್ಯ, ನೀನು ಹೋಗಿ ಸಿಡುಗುವೆ ಹೀಗೆ ತನ್ನಯ್ಯ. ಆಹಾ 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 ಹಳ್ಳವು ಹೊಲವಿನ ಕೊಳ್ಳವು ಏತಕ್ಕೆ ಬೇಕೆ ಬೋಂದಲ್ಲೇ, ಸಾಗರದಲ್ಲೇ ಈಜಲು ಬಲ್ಲೆ, ಈ ಕೊಳ್ಳವೇತಕ್ಕೆ ಓ ಬಾಲೆ. ನನ್ನಂಥ ಹುಡುಗಿ ಬಾಯಂದರೋ ಇದು ಏನಯ್ಯ, ನೀನು ಹೋಗಿ ಸಿಡುಗುವೆ ಹೀಗೆ ತನ್ನಯ್ಯ. ಬಂದು ನಿಂತಾಗ ಬಾರು ನನ್ನ ಎಂದಾಗ ಮರುಳಾಗೋ ನಲ್ಲ ನಾನು ನಿನ್ನಂಥ ಹೆಣ್ಣನ್ನು ಕಣ್ಣೆತ್ತಿ ನೋಡಲ್ಲ ಇನ್ನೇಕೆ ಹೀಗಾಡು ಇದೊಂದು ವಿಶೇಷ ಪ್ರಕಟಣೆ ಗೃಹ ಮಂತ್ರಿಗಳ ಕೊಲೆ ಪ್ರಯತ್ನದಲ್ಲಿ ಬಂಧಿಸಲ್ಪಟ್ಟಿದ್ದ ಹಂತಕರಾದ ಚಾರ್ಲಿ ಮತ್ತು ಜಾನಿ ಇವರಿಬ್ಬರು ಸೆರೆಮನೆಯಿಂದ ತಪ್ಪಿಸಿಕೊಂಡಿದ್ದಾರೆ ಇವರೊಡನೆ ಭೂಪತಿ ಎಂಬ ಅಪರಾಧಿಯು ಕಾಣೆಯಾಗಿದ್ದಾನೆ ಪೊಲೀಸರು ಈ ದ್ರೋಹಿಗಳಿಗಾಗಿ ತೀವ್ರವಾಗಿ ಶೋಧನೆ ನಡೆಸುತ್ತಿದ್ದಾರೆ ಬಾಸ್ ಜೈಲಿಂದ ನಾನು ಬಿಡುಗಡೆ ಮಾಡಿ ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಓಕೆ ಇಟ್ಸ್ ಓಕೆ ಈ ಜಗನ್ನಾಥ್ ನಂಬದವರನ್ನ ಕಾಪಾಡ್ತಾನೆ ಎದರಾದವರನ್ನ ಫಿನಿಶ್ ಮಾಡ್ತಾನೆ ಬಾಸ್ ನಿಮಗೋಸ್ಕರ ನನ್ನ ಪ್ರಾಣ ಕೊಡಕು ರೆಡಿಯಾಗಿದ್ದೀನಿ ಬಾಸ್ ಭೂಪತಿ ಇಷ್ಟು ದಿನ ನೀನು ನನ್ನ ಸೇವಕನಾಗಿದ್ದೆ ಇನ್ನು ಮೇಲೆ ನೀನು ನನ್ನ ತಮ್ಮ ಇದ್ದ ಹಾಗೆ ಥ್ಯಾಂಕ್ ಯು ವೆರಿ ಮಚ್ ಬಾಸ್ ಥ್ಯಾಂಕ್ ಯು ಗುರು 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 ಎಲ್ಲಿ ಇಲ್ಲೇ ಇದ್ದಾನೆ ನಾನು ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಪ್ಲೀಸ್ ಎಲ್ಲಿ ಅಂತ ಹೇಳಿ ನೀನ್ ಎದುರಿಗೇನೆ ಅರ್ಜೆಂಟ್ ಅಂದ್ಯಲ್ಲ ಏನ್ ವಿಷಯ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಯಾಕೆ ಜಗನ್ನಾಥನ್ ಗುಂಪಿಗೆ ಸೇರಿದ 3 ಜನ ಮನೆ ಹಾಳರು ಜೈಲಿನಿಂದ ತಪ್ಪಿಸ್ಕೊಂಡ್ಬಿಟ್ರಂತೆ ಹೌದು ಅದಕ್ಕೆ ನಿನ್ಗೆ ಯಾಕೆ ಭಯ ಅವರು ಮತ್ತೆ ನನ್ನ ಕಿಡ್ನಾಪ್ ಮಾಡಿದ್ರೆ ನಾನೇನ್ ಮಾಡ್ಲಿ ಅದಕ್ಕೆ ನನಗೆ ನೀವು ಬೇಕು ಯಾಕೆ ನೀವು ನನ್ನ ಬಾಡಿಗೆ ಗಾರ್ಡ್ ಆಗಿರ್ಬೇಕು ಏನ ಬಾಡಿಗೆ ಗಾರ್ಡ ಅಲ್ಲಲ್ಲ ಬಾಡಿ ಗಾರ್ಡ್ 24 hours ನೀವು ನನ್ನ ಜೊತೆಲೇ ಇರಬೇಕು ಪ್ಲೀಸ್ ಗುರು ಪ್ಲೀಸ್ ಈಗ ಜಗನ್ನಾಥ್ ಮೇಲೆ ಯಾವ ಕೇಸು ಇಲ್ಲ ಅವನಂತೂ ನಿನ್ ತಂಟೆಗೆ ಬರೋಲ್ಲ ಇನ್ನು 3 ಜನ ತಲೆ ಮರೆಸ್ಕೊಂಡು ಹಾಯಾಗಿದ್ದಾರೆ ಅವರಂತೂ ನಿನ್ ತಂಟೆಗೆ ಬರಕ್ ಅವಕಾಶನೇ ಇಲ್ಲ ನೀನ್ ಯಾಕೆ ಹೆದರ್ಕೋತೀಯ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಮನೆಗೆ ಹೋಗು ಗುರು ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ ಹಾ ಮಾಡ್ಕೊಂಡಿದ್ದೀನಿ ಹಾ ಹಾಗೆ ಹೇಳಿ ನನಗೆ ಗೊತ್ತು ನೀವು ನನ್ನ ಲವ್ ಮಾಡ್ತೀರಾ ಅಂತ ಸೀಮಾ ನಾನು ನಿನ್ನ ಪ್ರೀತಿಸ್ತಾ ಇದ್ರು ದೂರ ದೂರ ಹೋಗ್ತಾ ಇದ್ದೀನಿ ಯಾಕೆ ಹೇಳು ನಾನು ಸತಾಯಿಸೋಕೆ ಖಂಡಿತ ಅಲ್ಲ ಮತ್ತೆ ಅಂತಸ್ತು ಸೀಮಾ ನೀನ್ ಅರಮಲ್ಲಿರೋ ರಾಜ್ಕುಮಾರಿ ನಾನು ಗುಡಿಸ್ಲಲ್ಲಿರೋ ಗುರು ಓ ಸ್ಟಾಪ್ ದಿಸ್ ನಾನ್ಸೆನ್ಸ್ ಗುರು ನಿಮಗ್ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಲಿ ನನ್ನ ಲವ್ ಮೇಲೆ ನಿಮ್ಗೆ ಇನ್ನೂ ನಂಬಿಕೆ ಬರ್ಲಿಲ್ವಾ ನನ್ನ ಹೃದಯದಲ್ಲಿ ನೀವು ನೆಲೆಸ್ಬಿಟ್ಟಿದ್ದೀರಾ ತೋರಿಸ್ಲಾ ಬೇಡ ನನಗೆ ನಿನ್ ಮೇಲೆ ನಂಬಿಕೆ ಇದೆ ಸ್ವಲ್ಪ 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 ನಿಧಾನ್ಸು ಇಷ್ಟಕ್ಕೆ ಮುಗಿಲಿಲ್ಲ ಯಾಕೆ ದೊಡ್ಡವ್ರ ಅನುಮತಿ ಪಡಿಬೇಕು ದೊಡ್ಡವರ ಯಾರವರು ಅಷ್ಟು ಸುಲಭ ಕೇಳಕ್ಕಾಗತ್ತಾ ನೋಡು ನೀನ್ ಆ ಗುಡ್ಡದ ಮೇಲೆ ಆಂಜನೇಯ ಸ್ವಾಮಿನ ಬೇಡ್ಕೊತಾ ಇರೋ ನಾನು ಹೋಗಿ ದೊಡ್ಡವ್ರ ಹತ್ರ ಪರ್ಮಿಷನ್ ತಗೊಂಡ್ಬರ್ತೀನಿ ನಿನ್ ಲವ್ ಮಾಡಕ್ಕೆ ಓ ಆಂಜನೇಯ ಗುಡ್ಡದ ಆಂಜನೇಯ ಕೋಟೆ ಆಂಜನೇಯ ತುಪ್ಪದ ಆಂಜನೇಯ ಗಾಡಿ ಆಂಜನೇಯ ಆ ದೊಡ್ಡವ್ರಿಗೆ ದೊಡ್ಡ ಬುದ್ಧಿ ಕೊಟ್ಟು ಅವ್ರಿಗೆ ಪರ್ಮಿಷನ್ ಕೊಡ್ಸು ನಿನಗೆ 100 ತೆಂಗಿನಕಾಯಿ ಓಡಿಸ್ತೀನಿ ಯಾರಪ್ಪ ನೀನು ನಮಸ್ಕಾರ ನಾನು ದಾದವ್ರ ಮಗ ಗುರು ಅಂತ ಅವತ್ ರೌಡಿಗಳಿಂದ ನನ್ನ ಮಗಳನ್ನ ಕಾಪಾಡಿದ್ದು ನೀನೇ ತಾನೆ ನಾನೇ ಬಂದು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ದೆ ನೀನ್ ನೋಡಿ ತುಂಬಾ ಸಂತೋಷ ಆಯ್ತಪ್ಪ ಬಾಪ ಬಾ ಕೂತ್ಕೋ ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕು ನನ್ನಿಂದ ಖಂಡಿತ ಮಾಡ್ತೀನಿ ಅದೇನ್ ಹೇಳು ನಂದೊಂದು ಕೇಸ್ ಇದೆ ತಿಳಿದೆ ಯಾವ್ದಾದ್ರು ಕ್ರಿಮಿನಲ್ ಕೇಸ್ ನ ಸಿಕ್ಕಾಕೊಂಡ್ಬಿಟ್ಟಿಯಾ ಇಲ್ಲ ಇದು ಅದಕ್ಕಿಂತ ಡೇಂಜರಸ್ ಕೇಸ್ ಗಾಬರಿ ಆಗ್ಬೇಡಿ ನಾನೊಂದು ಹುಡುಗಿನ ಪ್ರೀತಿಸಿದ್ದೀನಿ ನೀವು ನ್ಯಾಯಮೂರ್ತಿಗಳು ಅದು ಸರಿನಾ ತಪ್ಪ ಅಂತ ನೀವೇ ತೀರ್ಮಾನ ಕೊಡ್ಬೇಕು ಪ್ರೀತಿಸೋದ್ರಲ್ಲಿ ಏನು ತಪ್ಪಿಲ್ಲಪ್ಪ ಮದುವೆ ಮಾಡ್ಕೋ ಅಷ್ಟು ಸುಲಭವಾಗಿ ಆಗೋ ಹಾಗಿದ್ರೆ ನಾನು ನಿಮ್ಮ ಹತ್ರ ಬರ್ತಿರ್ಲಿಲ್ಲ ಏನ್ ಪ್ರಾಬ್ಲಮ್ ಹೇಳು ನಾನ್ ಸಾಲ್ವ್ ಮಾಡ್ತೀನಿ ಆ ಹುಡುಗಿ ಶ್ರೀಮಂತ ಮನೆ ತಂದವಳು ನಾನೊಬ್ಬ ಆರ್ಡಿನರಿ ಮೆಕ್ಯಾನಿಕ್ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನನಗೋಸ್ಕರ ಮನೆ ಮಠ ಐಶ್ವರ್ಯನೆಲ್ಲ ಬಿಟ್ಟು ಬರಕ್ ಸಿದ್ಧವಾಗಿದ್ದಾಳೆ ಈಗ ನಾನೇನ್ ಮಾಡ್ಲಿ ನೀವೇ ಹೇಳಿ ನಿಜವಾದ ಪ್ರೀತಿಗೆ ಜಾತಿ ಮತ ಅಂತಸ್ತು ಯಾವುದು ಅಡ್ಡಿ ಬರಲ್ಲ ನೀನು ಹಣದ ವಿಷಯದಲ್ಲಿ ಬಡವನಾದ್ರೂ ಗುಣದಲ್ಲಿ ಶ್ರೀಮಂತ ಆ ಹುಡುಗಿ ನಿಜವಾಗ್ಲೂ ಅದೃಷ್ಟ ಅಂತಳು ಅದಕ್ಕೆ ನಿನ್ನ ಸಂಗಾತಿಯಾಗಿ ಆರಿಸ್ಕೊಂಡಿದ್ದಾಳೆ ಹಾಗಾದ್ರೆ ನಿಮ್ ತೀರ್ಪು ನೀವಿಬ್ರು ಮದ್ವೆ ಮಾಡ್ಕೋಬೇಕು ಯಾರಾದ್ರೂ ಅಡ್ಡ ಬಂದ್ರೆ ನನ್ ಕರಿ ಅವ್ರಿಗೆ ಬುದ್ಧಿ ಹೇಳಿ ನಾನೇ ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ನಾ ಬರ್ತೀನಿ. ಗುರು, ಆ ಹುಡುಗಿ ಯಾರು ಅಂತ ಹೇಳಿಲ್ವಲ್ಲ? ಸಮಯ ಬರಲಿ ನಿಮಗೆ ಗೊತ್ತಾಗುತ್ತೆ. ಪ್ರೀತಿ ವಿಷಯದಲ್ಲಿ ಕೂಡ ದುಡುತ್ತೆ ದೊಡ್ಡವ್ರ ಸಲಹೆ ಕೇಳ್ತಿದ್ದಾನೆ. ರಿಯಲಿ ಇಸ್ ಎ ಗುಡ್ ಬಾಯ್. 8, 9, 10. मॉर्निंग दादा. मॉर्निंग. थैंक यू. निनगोंद हैप्पी न्यूज़. ಏನಪ್ಪ ಅದು? ಇಷ್ಟು ವರ್ಷದಿಂದ ನಾನು ಹುಡುಕ್ತಾ ಇದ್ದ ನನ್ನ ತಂಗಿ ಸಿಕ್ಬಿಟ್ಲು ದಾದಾ. ಹೌದಾ? ಎಲ್ಲಿದ್ದಾಳೆ? ಈ ಊರಿನಲ್ಲೇ ಇದ್ದಾಳೆ. ತುಂಬಾ ಚೆನ್ನಾಗಿದ್ದಾಳೆ. ಮತ್ತೆ ಯಾಕೆ ಅವಳು ಇಲ್ಲಿ ಕರ್ಕೊಂಡು ಬರಲಿಲ್ಲ? ಹ್ಯಾಕ್ ಕರ್ಕೊಂಡು ಬರಲಿ ದಾದಾ? ನಾನೇನೋ ಅವಳನ್ನ ಗುರ್ತು ಹಿಡಿದು ಬಿಟ್ಟೆ, ಆದ್ರೆ ನನ್ನ ಗುರ್ತು ಅವಳಿಗೆ ಸಿಕ್ಲಿಲ್ಲ. ಆದ್ರೆ ಇನ್ನೊಂದು ವಿಷಯ ದಾದಾ, ಹೋಗಿ ಹೋಗಿ ಅವಳು ಆ ಕ್ರಿಮಿನಲ್ ಲಾಯರ್ ಶಂಕರ್ನ ಲವ್ ಮಾಡ್ತಾ ಇದ್ದಾಳೆ. ಗುರು, ಗುರು. ಏನಮ್ಮ, ಏನ್ ವಿಷಯ? ಅದೇ ದಾದಾ, ಇದೆಯಲ್ಲ ಮಾಮೂಲು ಕಾರ್ ರಿಪೇರಿ. ಹೌದು ದಾದಾ, ನನ್ನ ಕಾರ್ಗೂ ಈ ಗ್ಯಾರೇಜ್ಗೂ ಅದೇನ್ ಅಟ್ರಾಕ್ಷನ್ ಗೊತ್ತಿಲ್ಲ. ಈ ರೋಡ್ ಕಡೆ ಟರ್ನ್ ಮಾಡಿದ್ರೆ ಸಾಕು, ಕಾರ್ ಕೆಟ್ಟ ಹೋಗುತ್ತೆ. ಹಾ, ಹೌದಾ? ಇರು ನೋಡ್ತೀನಿ. ದಾದಾ, ನೀವು ಫಸ್ಟ್ ಕ್ಲಾಸ್ ಟೀ ಮಾಡ್ತೀರಂತೆ? ಓ, ಅದನ್ನು ಹೇಳ್ಬಿಟ್ಟಿದ್ದಾನಾ? ಸರಿ ಅಮ್ಮ, ಮಾಡ್ಕೊಂಡು ಬರ್ತೀನಿ. ಗುರು, ಬೋರ್ಡ್ ಸ್ವಲ್ಪ ಲೂಸ್ ಆಗಿದೆ, ಟೈಟ್ ಮಾಡ್ಬಿಡು. ತಗೋ. ಆಮೇಲೆ ಬೋಲ್ಟ್ ಟೈಟ್ ಮಾಡೋರಂತೆ, ನಿನ್ನ ಯಾಕೆ ನನ್ನ ಹತ್ರ ಬಿಟ್ಟು ಹೋದ್ರಿ? ಓ ಅದಾ, ಹಾ, ಅವತ್ ನಿನ್ ಕಿಡ್ನಾಪ್ ಮಾಡಿದ್ರಲ್ಲ, ಅವ್ರು ನೋಡ್ದೆ ಎಲ್ಲಿ ನಿನ್ ತೊಂದರೆ ಮಾಡ್ತಾರಂತ ಅವ್ರನ್ನ ಅಟ್ಟಿಸ್ಕೊಂಡೋದೆ. ಸುಳ್ಳು, ಎಲ್ಲ ಸುಳ್ಳು. ನಿಜವಾಗ್ಲೂ ಚಿನ್ನ, ಇನ್ ಮುಂದೆ ನೀವು ಹುಷಾರಾಗಿರ್ಬೇಕು. ಈ ರ್ಯಾಂಬೋ ನನ್ನ ಪಕ್ಕದಲ್ಲಿ ಇರೋವಾಗ ಯಾವನು ಏನು ಮಾಡೋಕ್ಕಾಗಲ್ಲ. ಏನೋ ಇದು ದಾದಾ, ಬೋಲ್ಟು ಲೂಸು. ಜಡ್ಜು ಆಗಲೇ ಜಡ್ಜ್ಮೆಂಟ್ ಕೊಟ್ಟಾಯ್ತು. ಯಾಕೆ ಒಪ್ಕೊಂಡ್ರು? ಅದೇ ನನ್ನ ಬ್ರೈನು. ಕಿಲಾಡಿ ಕಡೋ ನೀರು, ಕಿಲಾಡಿ. ಬರ್ತೀನಿ, ಬೋಲ್ಟ್ ಟೈಟ್ ಮಾಡ್ಬಿಡಿ. మనసు బంధితు ఆపత్తు నిరక్షణ ఓ నిరక్షణ राजू निम केस गेल्बेकु अंद्रे बलवाद साक्षी एक्सक्यूज मी हेलो शंकर ओब्ब स्कौंड्रल बेळग्ಗೆಯಿಂದ ನನ್ನ ಫಾಲೋ ಮಾಡ್ತಾ ಇದ್ದಾನೆ ಏನು ಹಾ ನನಗೆ ಅನ್ಸುತ್ತೆ ನಿನ್ನೆ ರಾತ್ರಿ ಹಾಸ್ಟೆಲ್ ಮುಗ್ದೋನ ಅವನೇ ಅಂತ ಕಾಣುತ್ತೆ ನಾನು ಈಗಲೇ ಬರ್ತೀನಿ ನೀನು ಅಲ್ಲೇ ಇರು ಹೆದರ್ಕೋಬೇಡ ಓಕೆ एक्सक्यूज मी ನಾನು ಇಲ್ಲಿ ಕೂತ್ಕೋಬೋದಾ ಏ ಮಿಸ್ಟರ್ ನನ್ನೇ ಯಾಕೆ ಫಾಲೋ ಮಾಡ್ತಾ ಇದೀಯಾ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ತಂಗಿನ ಕಳ್ಕೊಂಡೆ ನಿಮ್ಮನ್ನ ನೋಡಿದೆ ಅವಳಿಗೆ ಜ್ಞಾಪಕ ಬಂತು ಮಾತಾಡ್ಸೋಣ ಅಂತ ಆಸೆ ಆಯ್ತು ಅಷ್ಟೇ ಇಂಥ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಸುಳ್ಳು ಹೇಳ್ತಿಲ್ಲ. ನಾನು ಹೆತ್ತ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ನನಗೆ ಯಾವ ಕೆಟ್ಟ ಭಾವನೆನೂ ಇಲ್ಲ. ಒಂದ್ಸಲ ನನ್ನ ಅಣ್ಣ ಅಂತ ಒಪ್ಕೊಂಡ್ರೆ ಸಾಕು. ನೀನು ಅಣ್ಣನಾ? ಆ ಸಂಗಪ್ಪ ನಮ್ ಕೊಲೆ ಮಾಡಿದ್ ನಾನೇ ಕಣ್ಣಾರ ನೋಡಿದ್ದೀನಿ. ಕೋರ್ಟ್ ನಲ್ಲಿ ಅದನ್ನು ಸುಳ್ಳು ಅನ್ಸಿ ಅವನು ಬಿಡುಗಡೆ ಮಾಡ್ತಿದ್ಯಾ? ಆ ಕೊಲೆಗಾರನಿಗೆ ಆಗ್ಬೇಕಾದ ಪಾಶಿ ಶಿಕ್ಷೆ ತಪ್ಪಿಸಿದ್ದಕ್ಕೆ ನಾನೇ ನಿನಗೆ ಮರಣದಂಡನೆ ವಿಧಿಸ್ತೀನಿ. ನನ್ನ ಪ್ರಾಣ ಕಾಪಾಡಿ ಉಪಕಾರ ಮಾಡಿದ್ರಿ. ನಾನು ಕಾಪಾಡಿದ್ದು ನಿಮ್ಮ ಪ್ರಾಣ ಅಲ್ಲ, ನನ್ನ ತಂಗಿ ಗಂಡನಾಗಿ ಬರೋನ್ ಪ್ರಾಣ. ಅಂದ್ರೆ ನೀವು ಬರೋಕ್ ಮುಂಚೆ ಇವರು ನೀನ್ ನನ್ನ ತಂಗಿ ಅಂತ ಹೇಳ್ತಿರ್ಲಿಲ್ವಾ? ಓ, ಕತ್ತಲಾಗ್ತಿದ್ದ ನನ್ನ ಬಾಳಿಗೆ ಬೆಳಕನ್ನು ಉಳಿಸ್ಕೊಟ್ರು. ಅಣ್ಣನಾದವನು ತಂಗಿಗೆ ಇದಕ್ಕಿಂತ ಉಪಕಾರ ಇನ್ನೇನ್ ಮಾಡ್ಬೇಕು? ಹಾಗಾದ್ರೆ ನೀನ್ ನನ್ನ ಮನಸ್ಸಾರ ಅಣ್ಣ ಅಂತ ಒಪ್ಕೋತೀಯಾ? ಖಂಡಿತವಾಗ್ಲು. ಶಂಕರ್, ನಿಮ್ ಮದ್ವೆ ಯಾವಾಗ? ಎಷ್ಟೋ ವರ್ಷದಿಂದ ವ್ಯಾಪಾರ ವ್ಯಾಪಾರ ಅಂತ ನಮ್ಮ ತಂದೆ ಫಾರಿನ್ಲೇ ಇದ್ಬಿಟ್ಟಿದ್ದಾರೆ. ಅವ್ರು ಇಂಡಿಯಾಗೆ ಬಂದ ತಕ್ಷಣ ಡೇಟ್ ಫಿಕ್ಸ್ ಆಗುತ್ತೆ. ನೀವಿಬ್ರು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾ ಬರ್ತೀನಿ. ಓಕೆ. ನಿನಗೊಬ್ಬ ಅಣ್ಣ ಸಿಗ್ದ, ನನಗೆ ಒಬ್ಬೊಳ್ಳೆ ಸ್ನೇಹಿತ ಸಿಗ್ದ. After all is said and done, your home is a home, my dear son. Appa, Karnataka bandaitu, Kannadadalli matadu. Oh, you want me to talk in Kannada? Khandita. Ah, elle irli, ene madli. Kannada maritine no? Bani. Ah. Shankar, ಈ ಮನೆಯಲ್ಲಿ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆಯಲ್ಲ? 10 ವರ್ಷ ಬಿಟ್ಕೊಂಡು ಬಂದ್ರೆ ಹಾಗೆ ಕಾಣಿಸೋದು. ಎಷ್ಟು ವರ್ಷಗಳು ಬಿಟ್ಕೊಂಡು ಬಂದ್ರು ನನ್ನ ಮನೆ ನನಗೆ ಹೊಸದಾಗಿ ಕಾಣೋದಿಲ್ಲ. ಯಾ, ನಾನು ಹೇಳ್ತಾ ಇರೋದು ವಾತಾವರಣದಲ್ಲಿ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆ ಅಂತ. ಮಲ್ಲಿಗೆ ಹೂವಿನ ವಾಸನೆ ಬರ್ತಾ ಇದೆಯಲ್ಲ? ಅದು ಅದು ಚೆನ್ನಾಗಿ ಬರ್ಕಮ್ಮ. ಯಾರೋ ಈ ಹುಡುಗಿ ಮದುವೆ ಮಾಡ್ಕೊಂಡ್ಬಿಟ್ಟಿಯೇನಾ? ಇಲ್ಲಪ್ಪ, ನಿನ್ ಪರ್ಮಿಷನ್ ತಗೊಂಡು ಮುಂದುವರಿಯೋಣ ಅಂತ. ಮಹಾಲಕ್ಷ್ಮಿ ಇದ್ದಾಗಿದೆಯಮ್ಮ. ನಿನ್ನ ಹೆಸರೇನಮ್ಮ? ಕಾಂಚನ. ನಿನ್ನ ತಂದೆ ತಾಯಿ ಯಾರು? ಆ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಪ್ಪ. ಸದ್ಯಕ್ಕೆ ಅವಳಿಗೆ ಯಾರೂ ಇಲ್ಲ. ಕಂಪ್ಯೂಟರ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇದ್ದಾಳೆ. ತುಂಬಾ ಒಳ್ಳೆಯವಳು, ತುಂಬಾ ಜಾಣೆ. ಅರ್ಥವಾಯ್ತು, ಅರ್ಥವಾಯ್ತು. ಸ್ನಾನ ಮಾಡ್ಕೊಂಡು ಬನ್ನಿ ಮಾವ. ನಿಮ್ಗೋಸ್ಕರ ನಾನೇ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದೀನಿ. ಹೀಗೆ ಸಂಕೋಚ ಪಟ್ಕೊಳ್ದೆ ಮಾತಾಡೋದನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. 100% ನೀನೇ ನನ್ನ ಸೊಸೆ ಅಂತ ಒಪ್ಕೊಂಬಿಟ್ಟೆ ಅಮ್ಮ. ಥ್ಯಾಂಕ್ ಯು ಫಾದರ್. ನಾನು ಸೊಸೆ ಕೈ ಬಂಗಾರದ ಕೈ. ಲೋ, ಮದುವೆ ಮಾಡ್ಕೊಂಡಾದ್ಮೇಲೆ ಇವಳ ಕೈನಲ್ಲಿ ಊಟ ಮಾಡಬೇಡ. ಯಾಕೆ? ಈಗಲೇ ಹೀಗಿದೆಯಾ, ಆಮೇಲೆ ರುಚಿಯಾಗಿದೆ ಅಂತ ತಿಂದು ತಿಂದು ಒಳ್ಳೆ ಕುಂಬಳಕಾಯಿ ತರ ಆಗ್ಬಿಡ್ತೀಯ. ಬೂದ್ ಕುಂಬಳಕಾಯಿ. ಆಗ್ಲೇ ನೀನು ಅವಳನ್ನ ಹೊಗಳಕ್ಕೆ ಶುರು ಮಾಡ್ಬಿಟ್ಟಿಯಾ? ಫೂಲ್, ಚಿನ್ನ ಚಿನ್ನ ಅನ್ನೋದು ಹೊಗಳಿಕೆ ಅಲ್ವೋ, ಫ್ಯಾಕ್ಟ್. ಸರಿ, ನೀನು ಎಷ್ಟು ದಿವಸ ಇರ್ತೀಯ ಇಂಡಿಯಾಲಿ? 1 ವಾರ ಇರ್ತೀನಿ. ಒಂದು ಕೆಲಸ ಮಾಡು, ನಾಳೆನೆ ಒಳ್ಳೆ ಲಗ್ನ ಇದನ್ನ ವಿಚಾರಿಸು. ಈ ಶುಭ ಕಾರ್ಯ ಬೇಗ ಮುಗಿಸ್ಬಿಡೋಣ. ಮುಗಿಸ್ಬಿಡ್ಬೋದು, ಆದ್ರೆ ನಾನೇ ಇರಲ್ವೇ. ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾಳೆ ಒಂದು ಇಂಪಾರ್ಟೆಂಟ್ ಕೇಸ್ ಇದೆ. ನೋಡಿದ್ಯಾ ಅಮ್ಮ, ಇವನ್ ಜೊತೆನಲ್ಲಿ ಇರಬೇಕು ಅಂತ ನಾನು ಸಾವಿರಾರು ಮೈಲಿಗಳಿಂದ ಇಲ್ಲಿಗೆ ಬಂದ್ರೆ ಇವನು ಮಂಗಳೂರಿಗೆ ಹೋಗ್ತಾನಂತೆ. ಮಂಗಳೂರಿಗೆ. ತಂದೆ ಅಂತೆ ಮಗ. ನಿಮ್ಗೆ ನಿಮ್ ಬಿಸ್ನೆಸ್ ಹೆಚ್ಚು, ಇವರಿಗೆ ಇವ್ರ ಪ್ರಾಕ್ಟೀಸ್ ಹೆಚ್ಚು. ನನಗೆ ತುಂಬಾ ಭಯ ಆಗಿತ್ತು ಸರ್. ಆಗದೇನು, ಮಾಡೋದನ್ನೆಲ್ಲ ಮಾಡ್ಬಿಡ್ತೀನಿ. ಆಮೇಲೆ ಬಂದು ನಮ್ಮ ಪ್ರಾಣ ಕಾಪಾಡಿ ಕಾಪಾಡಿ ಅಂತ ಕೇಳ್ತಾ ಇರ್ತೀರಾ. ಸರ್, ನನ್ನ ತಮ್ಮನ ಪ್ರಾಣ ಉಳಿಸಿ ತುಂಬಾ ಉಪಕಾರ ಮಾಡಿದ್ರಿ ಸರ್. ತಗೊಳ್ಳಿ ಸರ್ ಫೀಸ್. ಥ್ಯಾಂಕ್ ಯು. ನನಗೆ ಪ್ಲೇನ್ ಹೊತ್ತಾಗುತ್ತೆ, ನಾ ಬರಲ್ಲ. ಬಿ ಕೇರ್ಫುಲ್. ಏಯ್ ಇನ್ನೊಂದ್ಸಾರಿ ಇಂಥ ಕೆಲಸ ಮಾಡಿದೆ ಸುಮ್ಮನೆ ಬಿಡಲ್ಲ ನಡಿ ನಡಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಅನಿರೀಕ್ಷಿತ ಅಂದ್ರೆ ಇದೆ ಸರ್ ಗುರು ನೀನೇನು ಇಲ್ಲಿ ಕೂತ್ಕೋ ಕೂತ್ಕೋ ಇಲ್ಲೊಬ್ರಿಗೆ ಒಂದು ಕಾರ್ ಡೆಲಿವರಿ ಕೊಡಬೇಕಾಗಿತ್ತು ಕೊಟ್ಬಿಟ್ಟು ಅವ್ರ ಖರ್ಚಲ್ಲಿ ಪ್ಲೇನ್ ವಾಪಸ್ ಹೋಗ್ತಾ ಇದ್ದೇನೆ ನೀವೇನಿಲ್ಲಿ ಕೋರ್ಟ್ ಕೆಲಸಕ್ಕೆ ಬಂದಿದ್ದೆ ಓ ಅದಕ್ಕೆ ನಿಮ್ಮ ಬಗ್ಗೆ ಜನ ಇಲ್ಲೂ ಮಾತಾಡ್ತಾರೆ ಏನಂತ ಮಾತಾಡ್ತಿದ್ರು ಮೆಚ್ಚುಗೆ ಮಾತು ಸರ್ ನೀವು ಕೇಸ್ ತಗೊಂಡ್ರೆ ಗೆಲ್ಲೋದು ನೀವೇ ಅಂತೆ ಇನ್ನೊಬ್ರು ಹೇಳ್ತಾ ಇದ್ರು ನಿಮ್ಮಂತ ಕ್ರಿಮಿನಲ್ ಲಾಯರ್ ಇನ್ನು ಹುಟ್ಟೋದೇ ಇಲ್ವಂತೆ ಅದು ಒಂಥರದಲ್ಲಿ ನಿಜಾನು ಇದುವರೆಗೂ ನಾನು ಯಾವ ಕೇಸಲ್ಲೂ ಸೋತಿದ್ದೇ ಇಲ್ಲ ಹೌದು ನೀವೆಂಥ ಕೊಲೆ ಕೇಸ್ ತಗೊಂಡ್ರು ಆ ಕೊಲೆಗಾರನ್ನ ಕೊಲೆನೇ ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀರಂತಲ್ಲ ಅದು ಯಾಕೆ ಸಾಧ್ಯ ಅದೇ ನಮ್ಮ ಜಾಣತನ ಕಾನೂನಕ್ಕೆ ಕಣ್ಣಿಲ್ಲ ಅದನ್ನ ನಮ್ಮ ಬುದ್ಧಿಗೆ ತಕ್ಕ ಹಾಗೆ ಉಪಯೋಗಿಸ್ಕೋಬಹುದು ಮಣ್ಣನ್ನ ಕಲ್ಲು ಅಂತ ಸಾಧಿಸ್ಬೋದು ಕಲ್ಲನ್ನ ಮಣ್ಣು ಅಂತಲೂ ಸಾಧಿಸ್ಬೋದು ಅದನ್ನ ಬೇಕಾದ್ರೆ ಸಾಧಿಸ್ಬೋದು ಸರ್ ಆದ್ರೆ ಮಾಡಿದ ಕೊಲೆನ ಇಲ್ಲ ಅಂತ ಹ್ಯಾಕ್ ಸಾಧಿಸೋದು ಸಪೋಸ್ ಇವಾಗ ನೀನೊಂದು ಕೊಲೆ ಮಾಡಿದ್ಯಾ ಏನ್ ಸರ್ ನಾನು ಕೊಲೆ ಮಾಡೋದ ಸುಮ್ನೆ ಕಣಯ್ಯ ಸರ್ ಸುಮ್ನೆ ಹೇಳ್ಬೇಡಿ ಸರ್ ಆಯ್ತು ನಾನೇ ಕೊಲೆ ಮಾಡಿದೆ ಅಂತ ಇಟ್ಕೋ ಈಗ ಕೊಲೆಯಾದ ವ್ಯಕ್ತಿ ಯಾವತ್ತೂ ಕೋರ್ಟಿಗೆ ಸಾಕ್ಷಿ ಹೇಳಕ್ ಬರಲ್ಲ ಅಲ್ಲಿಗೆ ನಾವು 50% ಗೆದ್ದ ಹಾಗೆ ಉಳಿದ 50% ಕೊಲೆ ಕಾರಣ ಕಂಡು ಹಿಡಿಯೋದು ಕೊಲೆಗಾರನ ಸುಳುವು ಹುಡುಕೋದು ಐ ವಿಟ್ನೆಸ್ ತರೋದು ಅಪರಾಧದಿಂದ ತಪ್ಪಿಸ್ಕೋಬೇಕಾದ್ರೆ ಕೊಲೆಗೆ ಕಾರಣ ಗೊತ್ತಾಗದಿರೋ ಹಾಗೆ ನೋಡ್ಕೋಬೇಕು ಆ್ಯಂಡ್ ಒನ್ ಶುಡ್ ನಾಟ್ ಕಮಿಟ್ ದ ಮರ್ಡರ್ ಲೀವಿಂಗ್ ಎನಿ ಕ್ಲೂಸ್ ನಾರ್ ಬೀಯಿಂಗ್ ಅಬ್ಸರ್ವ್ಡ್ ಬೈ ಎನಿ ಬಾಡಿ ಒಂದು ವೇಳೆ ಇದರಲ್ಲಿ ವ್ಯತ್ಯಾಸ ಆದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೊಂದು ಬ್ರಹ್ಮಾಸ್ತ್ರ ಇದೆ ಅದೇ ಅಲೆಬಿ ಎವಿಡೆನ್ಸ್ ಅನ್ನೋದು ಹಾಗಂದ್ರೆ ಏನು ಸರ್ ಅಂದ್ರೆ ಕೊಲೆ ನಡೆದ ಸಮಯದಲ್ಲಿ ಆ ಜಾಗದಲ್ಲಿ ಕೊಲೆಗಾರ ಅನ್ನಿಸ್ಕೊಂಡೋನು ಇರಲೇ ಇಲ್ಲ ಅಂತ ಪ್ರೂವ್ ಮಾಡೋದು ಆ ಸಮಯದಲ್ಲಿ ಅವನು ಯಾವನ ಜೊತೆನೋ ಯಾವಳ ಜೊತೆನೋ ಇದ್ದಂತ ಬಲವಾದ ಸಾಕ್ಷಿ ತಂದ್ರೆ ಮುಗೀತು ದಟ್ಸ್ ಆಲ್ ಇಷ್ಟಾದ್ರೆ ಸಾಕು ಸರ್ ಬೇಕಾದಷ್ಟಾಯ್ತು ನಮ್ಮಂತ ಲಾಯರ್ಸ್ ಇರೋದು ಯಾಕೆ ಕಾನೂನಿನ ಜೊತೆ ಆಟ ಆಡ್ತೀವಿ ಕೊಲೆಗಾರನ್ ಬಿಡಿಸ್ತೀವಿ IC 560 to Bangalore is ready for departure. Oh, announce ಆಯ್ತು ಬಾ ಬಾ ಹೇಳು 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 ಸರ್ ನಾನು ಬರ್ತೀನಿ ಸರ್ ಓಕೆ ಬಾಯ್ ಬಾಯ್ ಏನಾಯ್ತು ಪಂಚರ್ ಆಗಿದೆ ಸರ್ ಪಂಚರ್ ಹಾ ಬದಲಾಯ್ತು ಶೇಖರ್ ಸರ್ ರೆಡಿ ಆಯ್ತಾ ರೆಡಿ ಸರ್ ಅಪ್ಪ 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 ಅಪ್ ಸರ್ ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡೋಗಿ ಓಕೆ ಸರ್ ಐ ಆಮ್ ಸಾರಿ ಮಿಸ್ಟರ್ ಶಂಕರ್ ಏನಾದರೂ ಥಿಂಗ್ಸ್ ಮಿಸ್ ಆಗಿದೆಯಾ ಇಲ್ಲ ಸರ್ ನಿಮ್ಮ ತಂದೆಗೆ ಆಗದೆ ಇರೋರು ಯಾರಾದರೂ ಇದ್ದಾರಾ ನನಗೆ ತಿಳಿದ ಹಾಗೆ ಯಾರೂ ಇಲ್ಲ 10 ವರ್ಷ ಆದಮೇಲೆ ಅವರು ಇವಾಗಲೇ ಇಂಡಿಯಾಗೆ ಬಂದಿತ್ತು ತುಂಬ ಒಳ್ಳೆಯವರು ಸರ್ ಒಂದು ದಿನ ಗಟ್ಟಿಯಾಗಿ ಯಾರನ್ನೂ ಮಾತಾಡಿಸಿದವರಲ್ಲ ಎಲ್ಲರೂ ಒಂದೇ ರೀತಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇದ್ರು ನಿಜ ಹೇಳಬೇಕು ಅಂದ್ರೆ ಅಜಾತ್ ಶತ್ರು ಸರ್ ಅವ್ರನ್ನ ಕೊಂದಿದ್ದಾರೆ ಅಂದ್ರೆ ಆ ಮನುಷ್ಯ ಎಷ್ಟು ಕ್ರೂರಿಯಾಗಿರ್ಬೇಕು ನೀವು ಅವನ್ನ ಹಿಡಿಲೇಬೇಕು ಸರ್ ನೀವೇನು ಯೋಚನೆ ಮಾಡಬೇಡಿ ಆ ಕೊಲೆಗಾರ ನಮ್ಮಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನಾನು ಬರ್ತೀನಿ ಮಿಸ್ಟರ್ ಶಂಕರ್ ಸರ್ ಹಿಂದೆ ಒಂದು ಸಾರ್ತಿ ನನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗುವಂತ ಕರೆದಿದ್ರು. ಆವಾಗ ಆ ಕೆಲಸ ನಾನು ಬೇಡ ಅಂತ ಹೇಳಿದ್ದೆ. ಬಟ್ ಇವಾಗ ನಾನು ಆ ಕೆಲಸನ ಒಪ್ಕೋತೀನಿ. ನಮ್ಮ ತಂದೆನ ಕೊಂದವನು ಎಲ್ಲೇ ಇದ್ರೂ ಸರಿ, ಹೇಳ್ಕೊಂಬನ್ನಿ, ಅವನ್ನ ಗ್ಯಾಲೋಸಕ್ಕೆ ಕಳಿಸ್ತೀನಿ. ಕಳಿಸ್ತೀನಿ ಏನು, ಕಳಿಸ್ಲೇಬೇಕು. ಐ ವಿಲ್ ಸೆಂಡ್ ಹಿಮ್ ಟು ಗ್ಯಾಲೋಸ್. ಎಸ್, ಐ ಮಸ್ಟ್. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲಿದ್ದಾನ ಅವನು? ಒಳಗಿದ್ದಾನೆ ಸರ್. ನಿನ್ನ ಹೆಸರೇನು? ಹರಿಶ್ಚಂದ್ರ ಸರ್. ಪ್ರಕಾಶ್ ರಾವ್ ಕೊಲೆಗಾರ ನಿನಗೆ ಗೊತ್ತಂತೆ. ಅವನು ಯಾರು, ಎಲ್ಲಿದ್ದಾನೆ? ನಂಗೆ ಅದೆಲ್ಲ ಗೊತ್ತಿಲ್ಲ ಸರ್. ಇನ್ನೇನು ಗೊತ್ತಿದೆ? ಪ್ರಕಾಶ್ ರಾವ್ ಕೊಲೆ ಆದ ದಿನ ಒಬ್ಬ ಮನುಷ್ಯ ಆ ಮನೆಯಿಂದ ಅನುಮಾನ ಹೊರಗಡೆ ಬಂದಿದ್ದನ್ನ ನಾ ಕಣ್ಣಾರೆ ನೋಡಿದೆ ಸರ್. ಸರಿ, ಕೂತ್ಕೋ. ಪರವಾಗಿಲ್ಲ ಸರ್, ದೊಡ್ಡವ್ರ ಮುಂದೆ ನಾ ಕೂತ್ಕೊಳ್ಳಲ್ಲ. ನೀ ಹೇಳಿದೆಯಲ್ಲ ಒಬ್ಬ ಮನುಷ್ಯ ನೋಡಿದೆ ಅಂತ, ಅದನ್ನ ವಿವರವಾಗಿ ಹೇಳ್ತೀಯಾ? ಎಸ್ ಸರ್. ಆ ಮನೆಯಿಂದ ಒಬ್ಬ ಮನುಷ್ಯ ಹೊರಗಡೆ ಬಂದ ಸರ್. ಈ ಶೂನಲ್ಲಿ ನೀರು ತೊಳ್ಕೊಂಡ ಸರ್. ಅಲ್ಲ, ನೀರಲ್ಲಿ ಶೂನ ಚೆನ್ನಾಗಿ ತೊಳ್ಕೊಂಡ ಸರ್. ಆಮೇಲೆ ಗೇಟ್ ಹೈ ಜಂಪ್ ಮಾಡಿ ರಸ್ತೆಗೆ ದುಂಕ್ಬಿಟ್ಟ ಸರ್. ಆಮೇಲೆ ಏನು ಗೊತ್ತಿಲ್ದಿದ್ದವನ ಹಾಗೆ ನಿಧಾನ ವಾಕಿಂಗ್ ಮಾಡ್ಕೊಂಡು ಹೋದ ಸರ್. ನೋಡಿದ್ರೆ ಅವನ್ ಗುರುತು ಹಿಡಿತ್ಯಾ? ಓ ಸರ್, ಪರ್ಸನಾಲಿಟಿ ಇವ್ರ ಥರನೇ ಇತ್ತು ಸರ್. ಸ್ವಲ್ಪ ಈ ಕಡೆ ತಿರುಗಿ ಸರ್. ಫೇಸ್ ನಿಮ್ ಥರನೇ ಇತ್ತು ಸರ್. ಏನ್ ಹೇಳ್ತಿದ್ಯಾ ಸರ್? ನಾನು ಹೆದರ್ಸ್ಬೇಡಿ ಸರ್, ನನಗೆ ಜ್ಞಾಪ ಶಕ್ತಿ ಕಮ್ಮಿ, ಕನ್ಫ್ಯೂಷನ್ ಜಾಸ್ತಿ. ಗಾಬರಿ ಆಗ್ಬೇಡ, ಜ್ಞಾಪಿಸ್ಕೊಂಡು ಹೇಳು. ಸರ್, ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ? ನೋಡ್ರಿ ಸರ್, ಇವನ್ ನನ್ನ ಆಫೀಸ್ ಹತ್ರ ಕರ್ಕೊಂಡು ಹೋಗಿ ಇವನ್ ಹೇಗೆ ಹೇಳ್ತಾನೋ ಹಾಗೆ ಸ್ಕೆಚ್ ಮಾಡಕ್ ಹೇಳಿ. ಸರಿ ಸರ್. ಸರ್, ನಾನು ಚೆನ್ನಾಗಿ ನೋಡ್ಕೊಳಕ್ ಹೇಳಿ ಸರ್. ಹಾ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಸ್ವಲ್ಪ ಹಾಲಾದ್ರೂ ಕುಡೀರಿ. ನನಗೇನು ಬೇಡ. ಹಲೋ, ಲಾಯರ್ ಶಂಕರ್ ಅವ್ರ ಮನೆ ಇದ್ದಾರೆ, ಎಸಿಪಿ ಅವ್ರು ಮಾತಾಡ್ತಿದ್ದಾರೆ. ಹಲೋ, ಶಂಕರ್ ಹಿಯರ್. ಮಿಸ್ಟರ್ ಶಂಕರ್, ಎ ಗುಡ್ ನ್ಯೂಸ್. ನಿಮ್ಮ ತಂದೆಯನ್ನು ಕೊಲೆ ಮಾಡಿದವನ್ನ ಅರೆಸ್ಟ್ ಮಾಡಾಯ್ತು. B12 ಸ್ಟೇಷನ್ಗೆ ಬಂದ್ರೆ ನೀವು ಅವನ್ನ ನೋಡಬಹುದು. ಥ್ಯಾಂಕ್ ಯು ಸರ್. ನಮ್ಮಪ್ಪನ್ ಕೊಂದಿದ್ದು ನೀನಾ? ಹೌದು. ಯು ಸ್ಕೌಂಡ್ರಲ್, ಯಾಕೋ ಕೊಂದೆ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇಟ್ ಈಸ್ ಮೈ ಬಿಸ್ನೆಸ್. ನೀ ಕೊಂದಿರೋದು ನಮ್ಮಪ್ಪನ್ನ. ನಿಮ್ಮಪ್ಪನ್ ನಾನೊಬ್ನೇ ಸಾಯಿಸ್ತಿಲ್ಲ, ನನ್ ಜೊತೆ ಸೇರಿ ನೀನು ಕೊಲೆ ಮಾಡಿದ್ಯಾ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಕಿರ್ಚ್ಕೋತೀಯ? ಕೊಲೆ ಮಾಡೋದ್ ಹೇಗೆ, ಆಮೇಲೆ ತಪ್ಪಿಸ್ಕೊಳ್ಳೋದ್ ಹೇಗೆ ಅಂತ ಪಾಠ ಹೇಳ್ಕೊಟ್ಟಿದ್ ನೀನ್ ತಾನೇ ಗುರು. ನಾನು ನಿನ್ನ ಗುರುನ? ಯಾಕೆ ಇನ್ನು ಅನುಮಾನನಾ? ಗುರು, ನೀನು ಪಾಠ ಕಲ್ಸಿದ ಮೇಲೆ ತಾನೇ ಪ್ರಾಣನೇ ಪಣವಾಗಿಟ್ಟು ಇಂಥ ದೊಡ್ಡ ಪರೀಕ್ಷೆಯಲ್ಲಿ ಕೂತಿರೋದು. ನೀನ್ ಈ ಪರೀಕ್ಷೆಯಲ್ಲಿ ಖಂಡಿತ ಪಾಸ್ ಆಗಲ್ಲ. ನೀನೆಂಥ ಕಿಲಾಡಿನೇ ಆಗಿರು, ನಿನ್ ಕುತ್ತಿಗೆ ನೇಣು ಹಾಕಿಸ್ದೆ ಹೋದ್ರೆ ನಾನ್ ನಮ್ಮಪ್ಪನ ಮಗನೇ ಅಲ್ಲ. ಸವಾಲ್ನ ಕೋರ್ಟಲ್ಲಿ ಹಾಕು, ನಿನ್ನ ಕಾನೂನು ಪುಸ್ತಕನ ಹರಿದು ತಿಂದು ವಾಂತಿ ಮಾಡು. ನಾನ್ ಅಪರಾಧಿ ಅನ್ನಿಸ್ಕೊಂಡು ಹೊರಗಡೆ ಬರಲಿಲ್ಲ, ನಾನು ನಿನ್ನ ಶಿಷ್ಯನೇ ಅಲ್ಲ ಗುರು. ಕೋರ್ಟಲ್ಲಿ ಭೇಟಿ ಮಾಡೋಣ. ಹೋಗ ಜಾಬ್ನಲ್ಲಿ 100 ಪೈಸಾ ಇಲ್ಲ, 100 ರೂಪಾಯಿ ಕೇಳಕ್ ಬಂದ್ಬಿಡ. ತೋಲಾಂಡಪ್ಪ, ಅರ್ಜೆಂಟ್ ಆಗಿ 100 ರೂಪಾಯಿ ಬೇಕು ಡ್ಯಾಡಿ. ಯಾಕೆ? ಬರ್ತಡೇ ಅಲ್ವಾ ನಂದಾ ನಿಂದ? ನೋ ಡ್ಯಾಡಿ, ಮೈ ಜಯಪ್ರಕಾಶ್ ಬರ್ತಡೇ, ಸ್ವೀಟ್ ತಗೋಬೇಕು. April 3rd. ಏನಂದ್ರೆ ಇವತ್ತು April 3rd? ಹ್ಞೂ, April 3rd. ಬೇಗ ಬಾಗ್ಲಾಕು. ಯಾರು ಸಾಲ್ಕರ್ ಬರ್ತಾರಾ? ಓ ಸಾಲ್ಗಾರ ಅಲ್ಲ ಕಣೋ, ಕೊಲೆಗಾರ, ಮರ್ಡರರ್. ನನ್ನ ಹಳೆ ಕ್ಲೈಂಟ್ ಜಗ್ಗುದಾದ ಅವನು ಇವತ್ತು ಕೋರ್ಟ್ ನಲ್ಲಿ ತೀರ್ಪಲ್ವೇನೋ, ಆ ತೀರ್ಪು ಎದುರ್ಕೊಂಡು ನಾನು ಕೋರ್ಟ್ ಹೋಗಿಲ್ಲ. ಅವನು ಅಲ್ಲಿಗೆ ಹೋಗೋದು ಬಿಟ್ಟು ನೆಟ್ ಗೆ ಸೀದಾ ಇಲ್ಲಿಗೆ ಬಂದು ನನ್ನ ತಲೆ ಮೇಲೆ ಕುಟ್ಟಿ ನಿಂತರ ಮಾಡ್ಬಿಡ್ತಾನೆ. ಮೊದಲು ಬಾಗ್ಲಾಕು ಬೇಗ. ಹಾಗಾದ್ರೆ ನಿಮಗೆ ಬೇಗ ಬದನೆ ಮಾಡ್ತೀಯಾ? ಅಯ್ಯೋ ಮಾಡ್ತೀನಿ, ಮೊದಲು ಬಾಗ್ಲಾಕು ನೀನು ಬಾಗು. ದೊಡ್ಡಣ್ಣ ಬಾಯ್ ದೊಡ್ಡಣ್ಣ ಬಂದೆ ಬಿಡ ಬಂದೆಲ್ಲ ಬಾಯ್ ದೊಡ್ಡಣ್ಣ ಬಾ ದೊಡ್ಡಣ್ಣ. Hey, mister, give respect and take respect. Yeah. Aatambam gotta. Gotta. Nodak ishte irutte. Odadre dhama. Enaitu. Tirito badde magana. Daddy. Daddy. Dadana. Chikonu. अबे रख दोगो या के नाना केस गद्दी देके इन केस ना नानु गद्दी ना दोगो ना याने तो हां याने तो मां हां शॉक मेंटल शॉक फर्स्ट टाइम केस गद्दी ना संतोष तड़िया खागलिल्ल कांग्रेचुलेशन डैडी यू अतिंदा नी सक्सेसफुल लॉयर थैंक यू फ्रॉम टुडे सब मर्डर केस तुम्हारा. अच्छा? Yes. You want advance? Thank you. Okay. ಇವತ್ತಿಂದ ಶುಕ್ರವಾರ से ಪ್ರಾರಂಭ ಆಗೋಯ್ತು. ಲೋ ಇನ್ಮೇಲೆ ಆಫೀಸ್ನಲ್ಲಿ ಜನಸೋಮೋ ಸೋಮ. ದಾದಾ ನಾನು ಕೇಳಿದ ನಿಜನಾ? ನಮ್ಮ ಗುರು ಅಂತ ಕೆಲಸ ಮಾಡ್ತಾನ, ನೀನು ಅದನ್ನ ನಂಬ್ತೀಯೇನಮ್ಮ? ಹಾಗಾದ್ರೆ ಗುರು ಇನ್ನೋಸೆಂಟಾ? ಸೀಮಾ, ಒಂದು ಮಾತು ಮಾತ್ರ ನಿಜ, ನಮ್ಮ ಗುರು ಯಾವತ್ತು ನ್ಯಾಯಕ್ಕೋಸ್ಕರನೇ ಹೋರಾಡೋದು. ನೀನ್ ಕೊಲೆಗಾರ ಅನ್ನೋದಕ್ಕೆ ನಮ್ಮ ಹತ್ರ ಬೇಕಾದ ಸಾಕ್ಷಿಗಳಿವೆ. ಬೇರೆ ಯಾರ ಸಹಾಯಕ್ಕೆ ಬಂದ್ರು ನೀನ್ ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಹೇಳು, ಪ್ರಕಾಶ್ ರಾವ್ನ ಯಾಕೆ ಕೊಲೆ ಮಾಡಿದೆ? ಪ್ರಕಾಶ್ ರಾವ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು? ನಾನು ಕೊಲೆ ಮಾಡಲಿಲ್ಲ. ನಿಜ ಒಪ್ಕೋತೀಯೋ ಇಲ್ವೋ? ನಾನ್ ನಿಜಾನೇ ಹೇಳ್ತಿರೋದು. ನಾನು ನಿರಪರಾಧಿ. ನಿನ್ನ ಹತ್ರ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಹಲೋ ಸರ್. ಹಲೋ, ಕೊಲೆಗೆ ಏನಾದ್ರೂ ಕಾರಣ ಗೊತ್ತಾಯ್ತಾ? ಅವನ್ನ ತುಂಡು ತುಂಡ ಕತ್ತರಿಸಿದ್ರು ಬಾಯ ಬಿಡ್ತಾ ಇಲ್ಲ. ಅವನ್ ಚರ್ಮ ಸುಲಿದ್ರು ನಗ್ತಾನೆ ಇದ್ದಾನೆ. ಹಾಗೆ ಅಂತ ನಾವು ಸುಮ್ಮನೆ ಇರಕ್ಕಾಗಲ್ಲ. ಈ ಕೇಸ್ ನಿಲ್ಬೇಕು ಅಂದ್ರೆ ಕೊಲೆಗೊಂದು ಬಲವಾದ ಕಾರಣ ಹೇಳಲೇಬೇಕು. ಮಿಸ್ಟರ್ ಶಂಕರ್, ನೀವು ಯಾವಾಗ್ಲೂ ಕೊಲೆಗಾರನ ಕಾನೂನನ್ನು ಹಿಡಿತಕ್ಕೆ ಸಿಕ್ಕದ ಹಾಗೆ ಮಾಡ್ತಾ ಇದ್ದೀರಿ. ಆಗ ಎಷ್ಟು ಜನ ನೊಂದ್ಕೋತಾ ಇದ್ರು, ನಿಮ್ಗೆ ಎಷ್ಟು ಶಾಪ ಹಾಕ್ತಿದ್ರು. ಈಗಲಾದರೂ ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಬುದ್ಧಿ ಬಂತಲ್ಲ. ನಾ ತಪ್ಪು ಮಾಡಿದ್ದೀನಿ, ನೀವೇನು ಬೇಕಾದರೂ ಹೇಳ್ಬೋದು. ನಾನೇನು ಅನ್ನಲ್ಲ. ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಏನ್ ಸರ್ ದಾದಾ ಅಂದ್ರೆ ನೀವೇನಾ? ಹೌದು. ಸರ್ಚ್ ವಾರೆಂಟ್ ತಂದಿದ್ದೀನಿ, ನಿಮ್ಮ ಗ್ಯಾರೇಜ್ನ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿ. ಇಲ್ಲ ಸರ್, ನಿಮಗೆ ಉಪಯೋಗ ಆಗೋ ವಸ್ತು ಏನಾದ್ರೂ ಸಿಕ್ತಾ? ಇಲ್ಲ. ನಡೀರಿ. ಪೊಲೀಸ್ನವ್ರಿಗೇನು ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಹಿಟ್ ಪದಾರ್ಥನ ಜಾಗನೇ ನುಂಗ್ಬಿಡುತ್ತೆ ನೀವು ನಿಜವಾಗ್ಲೂ ಅಲ್ಲೇ ಇಟ್ಟಿರ್ತಾನೆ ದೇವರಾಣೆಗೂ ನನ್ನ ಕೈಯಾರೆ ಪೆಟ್ಟಿಗೆಲಿ ಇಟ್ಬಿಟ್ಟು ಬಂದೆ ಈಗ ಪೊಲೀಸ್ನವರು ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನನಗೆ ಅಗೇನ್ಸ್ಟ್ ಆಗಿ ಯಾರೋ ಕೆಲಸ ಮಾಡ್ತಿರ್ಬೇಕು ನಾನು ನೋಡ ಆಶ್ಚರ್ಯನಾ ಇಲ್ಲ ನೀವು ಬರ್ತೀರಾ ಅಂತ ದಾದಾ ಹೇಳಿದ್ರು ನನ್ನ ಪರವಾಗಿ ವಾದ ಮಾಡಕ್ಕೆ ನೀವು ಒಪ್ಪಿಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಒಳ್ಳೆ ಹೆಸರು ಇಲ್ದಿರೋ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಕೇಸ್ನ ನನಗೆ ಒಪ್ಪಿಸಿದ್ದಕ್ಕೆ ನಿನಗೂ ನಿಮ್ಮ ದಾದಾಗೂ ನಾನೇ ಥ್ಯಾಂಕ್ಸ್ ಹೇಳಬೇಕು ನೀನು ಧೈರ್ಯವಾಗಿರು ಈಗ ಟೈಮ್ ನಮ್ಮ ಕಡೆ ಬಹಳ ಚೆನ್ನಾಗಿದೆ ಗೆದ್ಬಿಡ್ತೀನಿ ಬರಲ್ಲ ದೊಡ್ಡಣ್ಣವರೇ ಏನ್ ಥ್ಯಾಂಕ್ಸ್ ಹೇಳಕ ಬಂದಿದ್ರಿ ಕೇಸ್ ಬಗ್ಗೆ ಏನು ವಿಚಾರಿಸೋದಿಲ್ಲ ವಿಚಾರಿಸೋಕೆ ಏನಿದೆ ಗುರು ನನಗೆ ಚೆನ್ನಾಗಿ ಗೊತ್ತು ನೀವು ಖಂಡಿತ ಕೊಲೆ ಮಾಡಿಲ್ಲ ಅಂತ ನೀವು ತುಂಬಾ ಒಳ್ಳೆ ಮನುಷ್ಯ ನಿಂಗೂ ಪ್ರಕಾಶ್ ರಾವ್ಗೂ ಏನು ಸಂಬಂಧ ಇನ್ನೊಂದು 6 ತಿಂಗಳು ಅವನು ಅಮೆರಿಕದಲ್ಲಿ ಇದ್ದಿದ್ರೆ ಅವನ ಮಗನಿಗೆ ಮರ್ತು ಹೋಗ್ತಿತ್ತು ನನಗೊಬ್ಬ ತಂದೆ ಇದ್ದಾನೆ ಅಂತ ಅಂತವನು ಹೋಗಿ ನೀನು ಕೊಲೆ ಮಾಡಿದ್ದೀಯಾ ಅಂತ ಅಂದ್ರೆ ಯಾರಾದ್ರೂ ನಂಬಕ್ಕಾಗತ್ತಾ ನೋಡು ಇವೆಲ್ಲ ಪೊಲೀಸ್ನವ್ರು ಕಟ್ಟಿರೋ ಕಟ್ಟುಕತೆ ನೀನು ನಿರಪರಾಧಿ ಸತ್ಯಮೇವ ಜಯತೆ ಸೊ ಐ ಕ್ಯಾನ್ ಈಸಿಲಿ ಪ್ರೂವ್ ದಟ್ ಯು ಆರ್ ಇನ್ನೋಸೆಂಟ್ ಬಟ್ ಐ ಆಮ್ ನಾಟ್ ಇನ್ನೋಸೆಂಟ್ ಯಾ ನನ್ನ ಮಗ ಹೇಳಿದ್ದು ನಾನೇ ಆ ಪ್ರಕಾಶ್ ರಾಯ್ನ ಕೊಂದಿದ್ದು ನಾನೇ ಅದು ಸರಿ ಪೊಲೀಸ್ನವ್ರ ಹತ್ರ ಐ ಆಮ್ ನಾಟ್ ಗಿಲ್ಟಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಅದು ನಿಮಗೋಸ್ಕರ ನೀವು ನನ್ನ ಪರವಾಗಿ ವಾದ ಮಾಡಿ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಒಳ್ಳೆ ತಲೆನೂ ಶುರುವಾಯ್ತಲ್ಲಪ್ಪ ನೀವೇನು ಯೋಚನೆ ಮಾಡಬೇಡಿ ನಾನು ಅಪರಾಧಿ ಇಲ್ಲ ಅಂತ ಸಾಧಿಸೋಕೆ ಬೇಕಾದ ಸಹಾಯ ಮಾಡ್ತೀನಿ ನಿಮಗೆ ಗೊತ್ತಿಲ್ಲದ ಲಾ ಪಾಯಿಂಟ್ಸ್ ನಾನು ಹೇಳ್ಕೊಡ್ತೀನಿ ನೀನು ನಂಗೆ ಹೇಳ್ಕೊಡ್ತೀಯಾ ಅಪರಾಧಿನ ನಿರಪರಾಧಿ ಅಂತ ವಾದ ಮಾಡಿ ನ್ಯಾಯಕ್ಕೆ ಮಸಿ ಬೆಳೆತಿರೋ ಆ ಕ್ರಿಮಿನಲ್ ಲಾಯರ್ ಶಂಕರ್ಗೆ ನೀವು ಸರಿಯಾದ ಪಾಠ ಕಲಿಸ್ಬೇಕು ಖಂಡಿತ ಕಲಿಸ್ತೀನಿ ಇಂಥ ಅವಕಾಶನ ನಾನು ಬಿಡ್ತೀನಾ ಬೈದು ಬೈ ಒಂದು ಸ್ಮಾಲ್ ಕ್ವಶನ್ ಇಷ್ಟು ಒಳ್ಳೆ ಹುಡುಗ ಆಗಿರೋ ನೀನು ಆ ಪ್ರಕಾಶ್ ರಾವ್ನ ಹ್ಯಾಕ್ ಕೊಂದೆ ಅವನಿಗೋಸ್ಕರ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ ನನ್ನ ಪುಣ್ಯ ಅವನ ಅಮೆರಿಕಾದಿಂದ ವಾಪಸ್ ಬಂದ ಕೊಲೆ ನಡೆದಿದ್ದ ದಿನ ಅವನ ಕಾರ್ ಯಾಕೆ ಕುದುರೆಲಾಳ ಸಿಕ್ಕಿಸ್ದೆ ಟೈರ್ ಪಂಚರ್ ಆಗ್ಲಿ ಅಂತ ಅದಕ್ಕೂ ಅವ್ರ ಅಪ್ಪಂಗೂ ಏನ್ ಸಂಬಂಧ ಟೈರ್ ಪಂಕ್ಚರ್ ಆದ್ರೆ ಅವ್ರ ಅಪ್ಪ ಸಾಯ್ತಾನ ಬೇರೆ ಟೈರ್ ಬದಲಾಯಿಸೋದಕ್ಕೆ ಕಡೆ ಪಕ್ಷ 15 ನಿಮಿಷ ಬೇಕು ಆ 15 ನಿಮಿಷದಲ್ಲಿ ನಾನು ನನ್ನ ಕೆಲಸ ಮುಗಿಸ್ಬೇಕಾಗಿತ್ತು ನಾನು ಮಾಡ್ಕೊಂಡಿದ್ದ ಪ್ಲಾನ್ ಪ್ರಕಾರ ಶಂಕರ್ಗಿಂತ ಮೊದಲು ಅವನ ಮನೆಗೆ ನಾ ಬಂದೆ ಯಾರು ನೀನು ನಿನ್ನ ಪಾಲಿನ ಯಮ ನಿನ್ನ ತಲೆಗೆಲ್ಲ ಕೆಟ್ಟಿದ್ಯಾ ಬಹುಶಃ ನೀನು ನನ್ನನ್ನು ಬೇರೆ ಯಾರೋ ಅಂತ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು ಏಯ್ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೋಸ್ಕರ ನಾನು ಬಹಳ ವರ್ಷದಿಂದ ಕಾಯ್ತಾ ಇದ್ದೆ ಏನು ಹೇಳ್ತಾ ಇದೀಯಾ ಯಾಕೆ ಯಾಕೆ ತಂದ್ಕೊಳ್ಬೇಕು ದಯವಿಟ್ಟು ಅಂದ್ಕೊಳ್ಬೇಡ ಪ್ಲೀಸ್ ಪ್ಲೀಸ್ ನಾನು ಅನ್ಕೊಳ್ಬೇಡ ಪರ್ಫೆಕ್ಟ್ ಮರ್ಡರ್ ಪರ್ಫೆಕ್ಟ್ ಮರ್ಡರ್ ಮಾತ್ರ ಅಲ್ಲ ಈಗ ನಾನು ಹೇಳೋ ಪಾಯಿಂಟ್ಸ್ ಇಟ್ಟು ನೀವು ವಾದ ಮಾಡಬೇಕು ಈ ಲೀಗಲ್ ಪಾಯಿಂಟ್ಸ್ ನನಗೆ ಗೊತ್ತೇ ಇರಲಿಲ್ಲ ನಿನ್ನಿಂದ ಜ್ಞಾನೋದಯವಾಯ್ತು ನೀನೇ ನನ್ನ ಗುರು ಒಂದು ಸ್ಮಾಲ್ ಡೌಟ್ ಆ ಪ್ರಕಾಶ್ ರಾಯ್ ನೀ ಯಾಕಪ್ಪ ಹಾಕೊಂಡೆ ನೋಡಿ ಕಾರಣ ತಿಳ್ಕೋಬೇಕು ಅಂತ ಪ್ರಾಣ ತೆಗಿತಿದ್ದ ಪೊಲೀಸ್ನವ್ರಿಗೆ ಹೇಳಿಲ್ಲ ಇನ್ನು ನಿಮಗೆ ಹೇಳ್ತೀನಾ ಅದು ನನ್ನ ಹೃದಯದಲ್ಲೇ ಸಮಾಧಿಯಾಗಿದೆ ಸರಿಯಪ್ಪ ನಾನು ಹೋಗಿ ಬೇಗ ಪ್ರಿಪೇರ್ ಮಾಡ್ಬಿಡ್ತೀನಿ ಗುಡ್ ಲಕ್ ದೊಡ್ಡಣ್ಣ ಆ ದಿನ ಕೊಲೆಗಾರ ಕಾಲ್ ತೊಳ್ಕೊಂಡು ಕಾಂಪೌಂಡ್ ಹಾರಿದ್ದನ್ನ ನೀನ್ ನೋಡಿದ್ಯಾ ಹಾ ಹೌದು ಸರ್ ಅದೊಂದನೇ ನಾನು ನೋಡಿದ್ದು ಅದೊಂದೇ ಅಲ್ಲ ಇನ್ನೂ ಅಷ್ಟು ನೋಡಿದ್ಯಾ ನಾನು ನೋಡ್ಲಿಲ್ಲ ಸರ್ ನಾನು ಹೇಳ್ತಾ ಇದ್ದೀನಿ ನೀನ್ ನೋಡಿದ್ಯಾ ನಿನಗೆ ಎಷ್ಟು ಜನ ಮಕ್ಕಳು 9 ಜನ ಹೆಣ್ಮಕ್ಳು ಸರ್ ದೊಡ್ಡ ಮಗಳಿಗೆ ಎಷ್ಟು ವಯಸ್ಸು 55 ನಿನಗೆಷ್ಟು 35 ಲೇಟ್ अल अल नन नन मगे सर दौड़ मग मद्वेद इन आगे सर याके सर गंड हुड़की हुड़की तले कूदले उद्रोय्तु सर निन्न मगळ जवाबदारी ನನಗೆ ಬಿಡು हां सर ನೀವೇ ಮದುವೆ ಮಾಡ್ತಾ ಇದ್ದೀರಾ ಸರ್ ಅಲ್ಲಯ್ಯ ಗಂಡ ಹುಡುಕಿ ಮದುವೆ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೇ ಸರ್ ನಿಮ್ಮ ಕಾಲು ಎಲ್ಲಿದೆ ಸರ್ ನಿಮ್ಮ ಕಾಲು ಯಾಕಯ್ಯ ನಮಸ್ಕಾರ ಮಾಡಕ್ಕೆ ಅದೆಲ್ಲ ಏನು ಬೇಡ ಇವಾಗ ದೊಡ್ಡವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರ್ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ಸೋಂದಿದ್ದಾರೆ ಹೇಳಿದನ್ನ ಕೊಡಲಿ नल्लू कूद नन्े ना नंबक आगतिल्वे आने जते मेके होराटना एनिवे गुड लक टू यू आने स्वंडल्ली ओंदु सण्ण इरुवे सेर्कोंड्रु तक्षण आने गोता बाय द वे हैव यू नॉट रेड रामायण 20 तले 10 कई इरो रावणन्न 1 तले 2 कई इरो श्रीराम ಕೊಂದು ಹಾಕುತ್ತ एक्सक्यूज मी रावणन गिद्दिद्दु 10 तले 20 कई आई नो आई वांटेड टू टेस्ट यू यावागलू धर्मक्के जय एनीहाउ गुड लक टू मिस्टर पब्लिक ಪ್ರಾಸಿಕ್ಯೂಟರ್ ಮೊದಲೇ ತರ ಸರ್ಕಾರ ಕೆಲಸ ಮಾಡ್ತಿದ್ದೀರಾ ನಿಷ್ಠೆಯಿಂದ ಮಾಡಿ पब्लिक ಪ್ರಾಸಿಕ್ಯೂಟರ್ ವಿಚಾರಣೆನ ಆರಂಭ ಮಾಡಬಹುದು ಯುವರ್ ಆನರ್ ಕೀರ್ತಿಶೇಷ ಪ್ರಕಾಶ್ ರಾವ್ರವರ ಕೊಲೆಯ ಬಗ್ಗೆ ನ್ಯಾಯದ ವಿಚಾರಣೆಗಾಗಿ ನಾವಿಲ್ಲಿ ಸೇರಿದ್ದೀವಿ ಮಿಸ್ಟರ್ ಪ್ರಕಾಶ್ ರಾವ್ ಅಮೆರಿಕ ಪೌರರು ವ್ಯಾಪಾರದಲ್ಲಿ ಬಿಡುವಿಲ್ಲದಿದ್ದ ಅವರು 10 ವರ್ಷಗಳ ನಂತರ ಭಾರತಕ್ಕೆ ಬಂದರು ಯಾಕೆ ತಮ್ಮ ಮಗನ ಜೊತೆ 4-5 ದಿನ ಸಂತೋಷವಾಗಿ ಕಾಲ ಕಳೆಯಬೇಕು ಅಂತ ಹಾಗೆ ಬಂದ ಅವರ ಗತಿ ಏನಾಯಿತು He was murdered mercilessly, ruthlessly by this cold-blooded criminal Guru. I object, Your Honor. Manya PP Ravaru prasiddha vakeelaragiddu ನ್ಯಾಯಾಲಯ ತೀರ್ಪು ಕೊಡೋದಕ್ಕೆ ಮುಂಚೆನೇ ನನ್ನ ಕಕ್ಷಿದಾರರನ್ನ ಕೊಲೆಗಾರ ಕ್ರಿಮಿನಲ್ ಅಂತ ತಮಗೆ ತಾವೇ ತೀರ್ಮಾನ ತಗೊಂಡು ಕೋರ್ಟ್ನಲ್ಲಿ ಕಿರಿಸ್ತಾ ಇರೋದು ಐ ಮೀನ್ ಅವರಿಸ್ತಾ ಇರೋದು ಇವರಿಗೆ ಇವರ ಮೇಲೆ ಇರೋ ದ್ವೇಷ ತೋರಿಸುತ್ತೆ Objection sustained. Thank you, Your Honor. ಈಗ ವಾಪಸ್ ತಗೋತೀನಿ ಆದರೆ ಇವನು ಕ್ರಿಮಿನಲ್ಲೇ ಅನ್ನೋದನ್ನ ನಾನು ಸಾಧಿಸಿ ತೋರಿಸ್ತೀನಿ ಯುವರ್ ಆನರ್ ಪೊಲೀಸ್ ರಿಪೋರ್ಟ್ ಪ್ರಕಾರ ಅಟಾಪ್ಸಿ ವರದಿ ಪ್ರಕಾರ ಸೋಮವಾರ ಫೆಬ್ರವರಿ 12ನೇ ತಾರೀಕು 4:15 ಗಂಟೆಗೆ ಪ್ರಕಾಶ್ ರಾವ್ ಅವರ ಕೊಲೆ ಆಗಿದೆ ಅಂತಿದೆ ಈ ವರದಿಯ ಬಗ್ಗೆ ನನ್ನ ಮಾನ್ಯ ಎದುರು ಕಕ್ಷಿಯ ಮಿತ್ರರ ಆಕ್ಷೇಪಣೆ ಏನೂ ಇಲ್ಲ ಅನ್ಕೊಂಡಿದ್ದೀನಿ ಈ ವರದಿನ ನಾವು ಒಪ್ಪಿಕೊಂಡು ಒಂದಮೇಲೆ ಯುವರ್ ಆನರ್ ಈ ಕೊಲೆ ವಿಚಾರದಲ್ಲಿ ಮೊಟ್ಟ ಮೊದಲು ಪ್ರತ್ಯಕ್ಷ ಸಾಕ್ಷಿಯ ವಿಚಾರಣೆ ಮಾಡೋದಕ್ಕೆ ತಾವು ನನಗೆ ಅನುಮತಿ ಕೊಡಬೇಕು ನನ್ನ ಹೆಸರು ಹರಿಶ್ಚಂದ್ರ ಸತ್ಯ ಅಲ್ಲದೆ ಬೇರೆ ಏನೂ ಹೇಳಲ್ಲ ಈ ಹರಿಶ್ಚಂದ್ರ ಅನ್ನೋ ಹೆಸರನ್ನ ನೀನೇ ಇಟ್ಕೊಂಡ್ಯಾ ಇಲ್ಲ ನಿಮ್ಮ ಅಪ್ಪ ಅಮ್ಮ ಇಟ್ರ ನಮ್ಮ ಅಪ್ಪ ಅಮ್ಮ ನನಗೆ ಚಂದ್ರ ಅಂತ ಹೆಸರಿಟ್ರು ಜನ ನನ್ನ ಹರಿಶ್ಚಂದ್ರ ಅಂತ ಕೂಗ್ತಾರೆ ಯಾಕೆ ಸತ್ಯ ಹರಿಶ್ಚಂದ್ರ ಸಿನಿಮಾನ 100 ಸಲ ನೋಡಿದ ಮೇಲೆ ನಾನು ನಿಜ ಹೇಳಕ್ಕೆ ಶುರು ಮಾಡಿದ್ದು ನಿನ್ನ ಉದ್ಯೋಗ ಏನು ಎಣ್ಣೆ ವ್ಯಾಪಾರ ಹಂದಿ ಮಾರ್ಕ್ ಹರಳೆಣ್ಣೆ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸರಿ ನೀನು ಈ ಆಪಾದಿತನ ಯಾವಾಗಲಾದರೂ ನೋಡಿದ್ಯಾ ಓ ಎಲ್ಲಿ ನೋಡಿದ್ದೆ ಯಾವಾಗ ನೋಡಿದ್ದೆ ಫೆಬ್ರವರಿ ಸೋಮವಾರ 12ನೇ ತಾರೀಕು ಮಧ್ಯಾಹ್ನ 4:15 ಗಂಟೆಗೆ ಆವತ್ತಿನ ದಿನ ನೀನು ನೋಡಿದ್ದನ್ನ ವಿವರವಾಗಿ ಕೋರ್ಟ್ನಲ್ಲಿ ಹೇಳು ಸರ್ ಅವತ್ತು ನಾನು ಬೇಗ ಮನೆಗೆ ಹೋಗಬೇಕು ಅಂತ ಅಂಗಡಿ ಬೀಗ ಹಾಕೊಂಡು ಮನೆಗೆ ಹೊರಟೆ ಪ್ರಕಾಶ್ ರಾಯರ ಮನೆ ಎದುರು ಬಂದ ತಕ್ಷಣ ಯಾರೋ ಕಳ್ಳ ಕಳ್ಳ ಅಂತ ಕೂಗ್ಕೊಂಡಿದ್ದು ಕೇಳಿಸ್ತು ಸಹಾಯ ಮಾಡೋಣ ಅಂತ ಒಳಗಡೆ ಹೋದೆ ಮಾಡಿ ಮೇಲೆ ಯಾರೋ ಕೆಟ್ಟ ಕಿಟಾರ್ ಅಂತ ಕಿರ್ಚ್ಕೊಂಡ್ರು ಸರ್ ಅಂತ ಮೇಲ್ಗಡೆ ಹೋದೆ ಅಲ್ಲಿ ನೋಡಿದ್ರೆ ಇವನು ನಿಂತಿಯಾನೆ ಚಾಕು ಹಿಡ್ಕೊಂಡು ಆ ಪ್ರಕಾಶ್ ರಾಯರನ್ನ ಚುಚ್ಚಿ ಬಿಟ್ಟಿದ್ದ नन नोड़ तक तीरक चाकु तोर्ता नान हेदर्तीन हरडेण्णे व्यापार माडोनु इद्दक्किद्दागे लाभक्कंत हिडियोण अंत होदे तप्पिस्कोंबिट्ट कैयेल्ल एण्णे आगित्तल्ल सर अदक्कोस्कर अल्लिंद अवन हिंदे नानु मुंदे अल्लल्ल अवन मुंदे नानु हिंदे ओळ्ळे ईले बेकिन तर रौंड होडेदिद्दे सर सर तप्पिस्कोळ्ळक्कोस्कर अवन मने हिंदे होद सर अल्लि गोडे एत्तरवागित्तु जंप आडोदक्के होद आगलिल्ल पुनः तप्पिस्कोंडु मने मुंदगडे बंद सर मने मुंदगडे बंद तक्षण अल्लि ओंदु नीरिन पैप इत्तु आ पैप एडि बिद्दुबिट्ट बट इवाग सिक्किद अंत हिडियोण अंत लाभक्कंत होदे पुनः कೈ ಜಾರಿಬಿಡ್ತು ಸರ್ तपस्कोंड ಒಳ್ಳೆ ಬೆಕ್ಕಿನ ತರ ಜಂಪ್ ಮಾಡಿ ಹೊರಟೋಬಿಟ್ಟ ಸರ್ ಇಷ್ಟೇ ಸರ್ ನಡೆದಿದ್ದು ಈ ವಿಷಯನ ನೀನು ತಕ್ಷಣ ಪೊಲೀಸ್ನವರಿಗೆ ತಿಳಿಸಿದ್ಯಾ ಇಲ್ಲ ಸರ್ ಯಾಕೆ ನನಗೆ ಕಾಕಿ ಬಟ್ಟೆ ಕಟ್ಟ್ರೆ ಹೆದರಿಕೆ ಆ ಸುಮ್ಮನಾಗಿ ಬಿಟ್ಟೆ ಮನಸ್ತಡಿದಿಲ್ಲ ಧೈರ್ಯ ತಗೊಂಡು ನಿಜ ಹೇಳಿಬಿಡೋಣ ಅಂತ ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲ ವಿಷಯನೂ ಹೇಳಿಬಿಟ್ಟೆ ಯುವರ್ ಆನರ್ ಆಸ್ ಎ ಬ್ಯೂಟಿಫುಲ್ ಲಾ ಅಬೈಡಿಂಗ್ ಸಿಟಿಜನ್ ಮಿಸ್ಟರ್ ಹರಿಶ್ಚಂದ್ರ ತಾನು ನೋಡಿದ್ದನ್ನ ಪೊಲೀಸ್ನವರಿಗೆ ತಿಳಿಸಿದಾನೆ ಆಕ್ಚುಲ್ ಆಗಿ ಪೊಲೀಸ್ನ ಈ ವಿಷಯದಲ್ಲಿ ರಿಪೋರ್ಟ್ ನೋಡಿದಾಗ ನನಗೆ ಅರ್ಥ ಆಗಲಿಲ್ಲ तले बिसी आयतु रीजन नंबर 1 नायी याके मनेयल्ल प्रदक्षिणे हाक्तु रीजन नंबर 2 मने मुंदे बंद नायिगे मुंदे वासने नोडक्कागदे याके सुम्नायतु अंत अदक्के उत्तर आपादित तप्पिसिಕೊಳ್ಳೋ ಆತರದಲ್ಲಿ ಮನೆಯೆಲ್ಲ ಪ್ರದಕ್ಷಿಣೆ ಹಾಕಿದಾನೆ ಅಲ್ಲಿಂದ ಓಡಿ ಬರುವಾಗ ವಾಟರ್ ಪೈಪ್ ಎಡವಿ ಆ ನೀರು ಇವನ್ ಕಾಲ್ ಮೇಲೆ ಚೆಲ್ಲಿದ್ರಿಂದ ನಾಯಿಗೆ ಮುಂದೆ ವಾಸನೆ ಕಣ್ಣಿರಕಾಗದೆ ಸುಮ್ನಾಯ್ತು ಅಂತ ಮಿಸ್ಟರ್ ಹರಿಶ್ಚಂದ್ರ ಕೊಟ್ಟ ವಿವರಣೆಯಿಂದ ಈ ಎರಡು ಪ್ರಶ್ನೆಗಳಿಗೂ ಸಮರ್ಪಕವಾದ ಉತ್ತರ ಸಿಕ್ಕಿದೆ ಇದರಿಂದ ಆಪಾದಿತ ಕಲ್ತನ ಮಾಡಬೇಕು ಅನ್ನೋ ಉದ್ದೇಶದಿಂದಾನೆ ಮನೆ ಒಳಗೆ ನುಗ್ಗಿದಾನೆ ಅವನ್ನ ತಡೆಯಕ್ಕೆ ಬಂದ ಪ್ರಕಾಶ್ ರಾವ್ನ ನಿರ್ದಯಿಂದ ಕೊಂದಿದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ ಯುವರ್ ಆನರ್ ಆಟೋ ಗ್ಯಾರೇಜ್ ನಲ್ಲಿ ಕೆಲಸ ಮಾಡೋದು ನೆಪಕ್ಕೆ ಮಾತ್ರ ಕಲ್ತನ ಮಾಡೋದೇ ಇವನ ವೃತ್ತಿ ತಪ್ಪು ಮಾಡಿದವರು ಯಾವತ್ತಿದ್ರೂ ಸಿಕ್ಕಾಕೊಳ್ಳಬೇಕು ಇವತ್ತು ಇವನು ಸಿಕ್ಕಾಕೊಂಡಿದ್ದಾನೆ ಇದರ ಮುಂದಿನ ತೀರ್ಮಾನ तमगे सेरितु मिस्टर डिफेंस लॉयर प्रत्यक्ष साक्षिण नीवेनादरू केळोदिद्या यस युवर आनर हरिश्चंद्र अवरे अप्प अम्म निमगे चंद्र ಅಂತ ಹೆಸರಿಟ್ಟರು ಜನಗಳೆಲ್ಲ ಸೇರಿಕೊಂಡು ಎರಡೂ ಕಾಲಕ್ಷರ ಸೇರಿಸಿ ಹರಿಶ್ಚಂದ್ರ ಅಂತ ಕರೆದರು ಹೌದು ತಾನೇ ಹಾ ಹೌದು ಯಾಕೆ ನೀವು ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತೀರಿ ಅಂತ ತಾನೇ ಹಾ ಇಲ್ಲ ಇಲ್ಲ ನಾನು ಯಾವಾಗಲೂ ನಿಜಾನೇ ಹೇಳೋದು ಹೌದಾ ನಿನ್ನೆವರೆಗೂ ನೀವು ನಿಜಾನೇ ಹೇಳಿದ್ದು ಇವತ್ತು ಮಾತ್ರ ಸುಳ್ಳು ಹೇಳಿದ್ರಾ ಹಾ ಇಲ್ಲ ಹೌದು ಐ ಅಬ್ಜೆಕ್ಟ್ ಯುವರ್ ಆನರ್ ಡಿಫೆನ್ಸ್ ಲಾಯರ್ ನಮ್ಮ ಸಾಕ್ಷಿನ ಹೆದರಿಸಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಬ್ಜೆಕ್ಷನ್ ಸಸ್ಟೈನ್ಡ್ ಮಿಸ್ಟರ್ ಸತ್ಯ ಹರಿಶ್ಚಂದ್ರ ನೀವಿನ್ನು ಹೋಗಬಹುದು ಯುವರ್ ಆನರ್ ಐ ರಿಕ್ವೆಸ್ಟ್ ದ ಕೋರ್ಟ್ ಟು ಕಾಲ್ ಡಿಫೆನ್ಸ್ ವಿಟ್ನೆಸ್ ಮಿಸ್ಟರ್ ವಾಸು ತಮ್ಮ ಹೆಸರು ವಾಸು ಉದ್ಯೋಗ ಹೋಟೆಲ್ ಹಂಸದಲ್ಲಿ ಮ್ಯಾನೇಜರ್ ಇವರನ್ನ ತಾವು ನೋಡಿದ್ದೀರಾ ಓ ಎಲ್ಲಿ ಯಾವಾಗ ನಮ್ಮ ಹೋಟೆಲ್ ನಲ್ಲಿ ರೂಮ್ ತಗೊಳ್ಳೋಕೆ ಬಂದಾಗ ಯಾವತ್ತು ಇವರು ರೂಮ್ ತಗೊಳ್ಳೋಕೆ ಬಂದ್ರು ಫೆಬ್ರವರಿ 12ನೇ ತಾರೀಕು ಸೋಮವಾರ ರೂಮ್ ನಂಬರ್ 333 ಇವರು ಇದ್ದಿದ್ದು ಹೌದು ರೂಮ್ ತಗೊಂಡು ಯಾವಾಗ ಖಾಲಿ ಮಾಡ್ತಾರೆ ಅಂತ ಬರ್ಕೊಳ್ಳೋ ಅಭ್ಯಾಸ ತಮ್ಮ ಹೋಟೆಲಿಗೆ ಇದೆಯಾ ಸೋಮವಾರ ಮಧ್ಯಾಹ್ನ 3:30 ಗಂಟೆಗೆ ರೂಮ್ ತಗೊಂಡ್ರು ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಖಾಲಿ ಮಾಡಿದ್ರು ಊರಿನಲ್ಲಿ ಮನೆ ಇಟ್ಕೊಂಡು ಇವರು ಹೋಟೆಲ್ ನಲ್ಲಿ ರೂಮ್ ಯಾಕೆ ತಗೊಂಡ್ರು ಇದು ಅವರನ್ನು ಕೇಳಬೇಕಾ ಪ್ರಶ್ನೆ ಹೌದಲ್ಲ ಇವರ ಆನರ್ ಕೊಲೆ ಆದ ದಿವಸ ಮಿಸ್ಟರ್ ಗುರು ಹೋಟೆಲ್ ಹಂಸಾದಲ್ಲೇ ಇದ್ದದ್ದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಇದನ್ನ ಎಕ್ಸಿಬಿಟ್ ನಂಬರ್ 1 ಅಂತ ತಾವು ಪರಿಗಣಿಸಬಹುದು ಆಯುಧನ ನನ್ನ ಮೇಲೆ ಪ್ರಯೋಗಿಸ್ತೀಯಾ ಮಧ್ಯಾಹ್ನ 3:15 ಗಂಟೆಗೆ ಹೋಟೆಲ್ ರೂಮ್ ತಗೊಂಡು ಮಂಗಳವಾರ ಬೆಳಗ್ಗೆ 5 ಗಂಟೆ ಖಾಲಿ ಮಾಡ್ದ ಹೌದು ಮಧ್ಯಾಹ್ನ 3:15 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ರೂಮ್ ಅಲ್ಲಿ ಏನ್ ಮಾಡ್ತಿದ್ದ ಹೋಟೆಲ್ ರೂಮ್ ಅನ್ನೋದು ಕಬ್ಬನ್ ಪಾರ್ಕ್ ಅಲ್ಲ ಸುತ್ತಲೂ ಗೋಡೆ ಇದೆ ಮಧ್ಯ ಅದಕ್ಕೆ ಬಾಗ್ಲಿದೆ ಅದು ನನಗೂ ಗೊತ್ತಿದೆ ಈತ ನಿಮ್ಮಲ್ಲಿ ರೂಮ್ ತಗೊಂಡ್ಮೇಲೆ ಒಂದ್ಸಲನೂ ಹೋಟೆಲಿಂದ ಹೊರಗಡೆ ಹೋಗ್ಲಿಲ್ವಾ ನಾವು ಗಮನಿಸ್ಲಿಲ್ಲ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ 4 ಗಂಟೆಗೆ ಹೋಟೆಲ್ನಲ್ಲಿ ರೂಮ್ ತಗೊಂಡಿದ್ದಾನೆ ನಿಜ 4 ಗಂಟೆಗೆ ಅಲ್ಲಿಂದ ಆಚೆ ಹೋಗಿದ್ದಾನೆ 4:15 ಗಂಟೆಯಿಂದ 5 ಗಂಟೆ ಒಳಗೆ ಕೊಲೆ ನಡೆದಿದೆ ಅಂತ ಅಟಾಪ್ಸಿ ರಿಪೋರ್ಟ್ ಹೇಳಿರೋದ್ರಿಂದ ಇವನು ಅಷ್ಟರೊಳಗೆ ಕೊಲೆ ಮುಗಿಸಿ ಪುನಃ ತನ್ನ ರೂಮ್ಗೆ ಯಾಕೆ ವಾಪಸ್ ಬಂದಿರಬಾರ್ದು ಮಿಸ್ಟರ್ ಡಿಫೆನ್ಸ್ ಲಾಯರ್ ಇಂಥ ತಪ್ಪೆ ಸಾಕ್ಷಿಗಳಿಂದ ಈ ಮೊಕದ್ದಮೆಗೆ ಯಾವ ಸಹಾಯನೂ ಆಗಲ್ಲ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಇನ್ನೂ ವಾದನೆ ಮುಗಿದೇ ಇರುವಾಗ ಈ ತರ ಆತರಿಗೆ ಟಾಂಜನೆ ಈ ತರ ಆಡಬಾರ್ದು ಯುವರ್ ಆನರ್ ಈ ಮೊಕದ್ದಮೆಯಲ್ಲಿ ಅತಿ ಮುಖ್ಯವಾದ ಈ ಸಾಕ್ಷಿಯನ್ನು ಕರೆಯೋದಕ್ಕೆ ಕೋರ್ಟ್ನ ಅನುಮತಿ ಕೇಳ್ತಾ ಇದ್ದೀನಿ ಗುರು ನಿನಗೆ ಈಗ ಸರಿಯಾದ ಗುರುದಕ್ಷಿಣೆ ಕೊಡ್ತೀನಿ ತಗೋ. ಇವರು ನಿಮಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ಹೇಗೆ? ಐ ಆಮ್ ಹಿಸ್ ಲವರ್. ನಿಮಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ, ಆದ್ರೆ ಅವ್ರಿಗೆ? ಅವ್ರಿಗೂ ನನ್ ಕಂಡ್ರೆ ತುಂಬಾ ಪ್ರೀತಿ. ಪ್ರಕಾಶ್ ರಾಯರ್ ಕೊಲೆ ನಡೆದ ದಿವಸ ನೀವು ಅವ್ರನ್ನ ನೋಡಿದ್ರಾ? ಹಾ, ನಾವಿಬ್ರು ಜೊತೆಲೇ ಇದ್ವಿ. ಎಲ್ಲಿ? ಹೋಟೆಲ್ ಹಂಸದಲ್ಲಿ. ರೂಮ್ ನಂಬರ್ ಹೇಳ್ಬೇಕಾ? 333. ಅವ್ರ ರೂಮ್ ಯಾವಾಗ ಹೋದ್ರಿ, ಯಾವಾಗ ವಾಪಸ್ ಬಂದ್ರಿ? ಸಂಜೆ 4 ಗಂಟೆಗೆ ಹೋದೆ. ನೆಕ್ಸ್ಟ್ ಡೇ ರೂಮ್ ಖಾಲಿ ಮಾಡೋ ತನಕ ಅವ್ರ ಜೊತೆಲೇ ಇದ್ದೆ. ಸೀಮಾ, ಒಬ್ಬ ಮನುಷ್ಯನ ಪ್ರಾಣ ಉಳಿಸೋದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ತನಕ ಕರೆದು ಇಂಥ ಪ್ರಶ್ನೆಗಳನ್ನ ಕೇಳಬೇಕಾಗಿ ಬಂದದಕ್ಕೋಸ್ಕರ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಐ ಆಮ್ ಸಾರಿ. ದಟ್ಸ್ ಆಲ್ ಯುವರ್ ಆನರ್. ನೀವು ಮಿಸ್ ಸೀಮಾನೋ ಮಿಸಸ್ ಸೀಮಾನೋ? ಮಿಸ್ ಸೀಮಾ. ಹೋಟೆಲ್ ರೂಮ್ ನಲ್ಲಿ ರಾತ್ರಿ ಪೂರ ಒಬ್ಬ ಗಂಡಸಿನ ಜೊತೆ ಕಳೆಯೋಷ್ಟು ಧೈರ್ಯ ಇರೋ ಹೆಣ್ಣಾದ್ರಿಂದ ದೊಡ್ಡೋರ್ಗೂ ಗೊತ್ತಿಲ್ದೇನೆ ಮದುವೆ ಆಗಿದೆಯೇನೋ ಅನ್ನೋದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ. ಇರ್ಲಿ, ನಿಮ್ಮ ಹೇಳಿಕೆ ಪ್ರಕಾರ ಸೋಮವಾರ ಮಧ್ಯಾಹ್ನ 4 ಗಂಟೆಯಿಂದ ಮಾರನೇ ದಿವಸ ರೂಮ್ ಖಾಲಿ ಮಾಡೋವರೆಗೂ ನೀವು ಅವನ ಜೊತೆಲೇ ಇದ್ರಿ. ರೂಮ್ ನಲ್ಲಿ ಅವನ ಜೊತೆ ಏನ್ ಮಾಡ್ತಿದ್ರಿ? ಚಪ್ಪಾಳೆ ತಟ್ಟಿದ್ದೆ. ನೋಡಿ, ಕೋರ್ಟ್ ನಲ್ಲಿ ಸಾಕ್ಷಿ ಹೇಳಕ್ ಬಂದ್ಮೇಲೆ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಬೇಕು. ಕೋರ್ಟ್ ಆದ ತಕ್ಷಣ ಏನ್ ಬೇಕಾದ್ರೂ ಕೇಳಬಹುದು ಅಂತ ನೀವ್ ಅನ್ಕೊಂಡ್ರೇನು? ಲವ್ವರ್ಸು ರೂಮ್ ನಲ್ಲಿ ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅದು ಸಭ್ಯತೆ ಅಲ್ಲ, ಅನಾಗರಿಕತೆ. ನಿಮಗಂತೂ ಆತ್ಮಾಭಿಮಾನ ಇಲ್ಲದೆ ಇರಬಹುದು, ನನಗೆ ಮರ್ಯಾದೆ ಇದೆ. ಓ, ಹಾಗಾದ್ರೆ ಮದುವೆಗೆ ಮುಂಚೆನೆ ಒಬ್ಬ ಗಂಡಸಿನ ಜೊತೆ? ಅದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ನಾನು ಕೇಳ್ತೀನಿ, what did you do with your lover in the hotel room? ಸೀಮಾ, ನೀವು ಒಳ್ಳೆ ಹುಡುಗಿ. ಆಪಾದಿತನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ನಿಜ ಹೇಳಿದಾಗ ಏನೇನೋ ಮಾತಾಡ್ತಿದ್ಯಾ. ನಾ ಹೇಳ್ತೀನಿ, ಕೊಲೆ ನಡೆದ ದಿವಸ ನೀನು ಅವನ ಜೊತೆ ಇರಲೇ ಇಲ್ಲ. ನಾನು ಇದ್ದೆ. ಯಾವುದೋ ಒಂದು ಬಲವಾದ ಕಾರಣಕ್ಕೋಸ್ಕರ ನೀ ಸುಳ್ಳು ಹೇಳ್ತಾ ಇದ್ಯಾ. ಐ ಅಬ್ಜೆಕ್ಟ್ ಯುವರ್ ಆನರ್. ಲಾಯರ್ ಆಗಿ ಕೋರ್ಟ್ ನಲ್ಲಿ ನಿಂತ್ಕೊಂಡ ತಕ್ಷಣ ಬೇಕಾದ್ದು ಮಾತಾಡಬಹುದು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಸತ್ಯವನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ರಾನಾ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಮಾನ್ಯ ಪಿಪಿ ಅವರಿಗೆ ಕಾನೂನು ಪುಸ್ತಕದ 1ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾನು ಜ್ಞಾಪಿಸುವುದಕ್ಕೆ ಇಷ್ಟಪಡ್ತೀನಿ. ನ್ಯಾಯದ ತೀರ್ಪು ಬರೀ ಭಾವನಾತ್ಮಕವಾದದಿಂದ ಆಗೋಲ್ಲ, ನಮ್ಮ ಬುದ್ಧಿವಂತಿಕೆಯಿಂದ ಸತ್ಯವನ್ನು ಹೇಗೆ ನಿರೂಪಿಸ್ತೀವಿ ಅನ್ನೋದ್ರ ಮೇಲೆ ತೀರ್ಮಾನವಾಗುತ್ತೆ. ಅದಿರಲಿ, ಇವರು ಹೇಳಿದ್ರು ಆಪಾದಿತ ಕಳ್ಳತನ ಮಾಡೋದಕ್ಕೋಸ್ಕರ ಅವರ ಮನೆಗೆ ನುಗ್ಗಿದ್ದ ಅಂತ. ಒಂದು ವೇಳೆ ಕಟ್ಟಲೇಬೇಕು ಅಂತಿರೋ ವ್ಯಕ್ತಿ ಹೋಟೆಲ್ನಲ್ಲಿ ರೂಮ್ ಮಾಡಿ ಹಲವಿ ವಿಟ್ನೆಸ್ ಸೃಷ್ಟಿ ಮಾಡಿ ಅವರ ಮನೆ ನುಗ್ಗೋದಕ್ಕೆ, ಅಂದ್ರೆ ಪ್ರಕಾಶ್ ರಾಯರ್ ಮನೆ ನುಗ್ಗೋದಕ್ಕೆ ಅವರ ಮನೆ ಏನ್ ತಿನ್ನೋದು ಗಣಿನ ಅಥವಾ ಟ್ರಿಲಿನ? ಈ ಕೊಲೆಗೆ ಕಳ್ಳತನನೇ ಕಾರಣ ಆಗಿದ್ರೆ ಮನೆಯಲ್ಲಿ ಇದ್ದಬದ್ದ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗಿರ್ತಿತ್ತು, ಬೀರು ಬಾಗಿಲು ತೆಗೆದಿರ್ತಿತ್ತು. ಆದ್ರೆ ಮನೆಯಲ್ಲಿ ಒಂದು ಸಣ್ಣ ವಸ್ತುವು ಸ್ಥಳ ಬದಲಾಯಿಸದೆ ಇರುವುದಕ್ಕೆ ಪೊಲೀಸ್ನವ್ರು ತೆಗೆದಿರುವ ಫೋಟೋಗಳೇ ಸಾಕ್ಷಿ. ಯಾವ್ಯಾವುದೋ ಕೆಲಸಕ್ಕೆ ಬಾರದ ಪ್ರಶ್ನೆಗಳನ್ನ ಪಿಪಿ ಅವರು ಕೇಳಿ ಆವೇಶದಲ್ಲಿ ಮುಖ್ಯವಾದ ಪ್ರಶ್ನೆಯನ್ನು ಕೇಳೋದಕ್ಕೆ ಮರೆತು ಬಿಟ್ಟಿದ್ದಾರೆ. ಆ ಸೀಮಾ, ಆಪಾದಿತ ಗುರುನ ಯಾವ ಕಾರಣಕ್ಕೋಸ್ಕರ ತಾವು ಇಷ್ಟಪಟ್ಟಿದ್ದು? ಒಂದ್ಸಲ ಕುಟೀರಂ ಜಗನ್ನಾಥನು ಬಿಸ್ನೆಸ್ ಮ್ಯಾನ್ ಗೂಂಡಾಗಳನ್ನ ಬಿಟ್ಟು ನನ್ನ ಕಿಡ್ನಾಪ್ ಮಾಡಿಸ್ತಾ. ಆಗ ದೇವ್ರ ಹಾಗೆ ಬಂದು ನನ್ನ ಪ್ರಾಣ ಕಾಪಾಡಿದ್ದು ಈ ಗುರು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ವೆರಿ ಇಂಪಾರ್ಟೆಂಟ್. ಯುವರ್ ಆನರ್, 100 ಜನ ಅಪರಾಧಿಗಳು ಬೇಕಾದ್ರೆ ಶಿಕ್ಷೆಯಿಂದ ತಪ್ಪಿಸ್ಕೋಬಹುದು, ಆದ್ರೆ ಅಪರಾಧಿಗೆ ಶಿಕ್ಷೆ ಆಗಕೂಡದು ಅನ್ನೋದೇ ನ್ಯಾಯಾಂಗದ ಉದ್ದೇಶ. ಈ ನನ್ನ ಕಕ್ಷಿದಾರ ಗುರುಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಅಂತ ನಾನು ಈಗಾಗಲೇ ಕೋರ್ಟ್ನಲ್ಲಿ ಸಾಕ್ಷ್ಯಾಧಾರ ಸಮೇತ ನಿರೂಪಿಸಿದ್ದೀನಿ. ತದ ಕಾರಣ ಈ ನನ್ನ ಕಕ್ಷಿದಾರನ್ನ निरपराधी ಎಂದು ಘೋಷಿಸಿ ಬಿಡುಗಡೆ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ದ ಕೋರ್ಟ್ ಇಸ್ ಅಟ್ ಅಂಟಿಲ್ ಟುಮಾರೋ. ಇದಕ್ಕಿಂತಲೂ ಸ್ವಲ್ಪ ವಿಷ ಕೊಟ್ಟಿದ್ರೆ ಚೆನ್ನಾಗಿತ್ತು. ನನ್ನ ಜೀವನದಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೆಣ್ಣಿಗೆ ಗೌರವನೇ ಮುಖ್ಯ, ಮಾನ ಮರ್ಯಾದೆನೇ ಪ್ರಾಣ. ಇದನ್ನೆಲ್ಲ ಮರೆತು ತುಂಬದ ಕೋರ್ಟ್ನಲ್ಲಿ ಬಂದು ನಿಂತ್ಕೊಂಡಿಯಲ್ಲ, ಯಾಕೆ? ನಿನ್ನೆ ಕೇಳ್ತಿರೋದು ಹೆತ್ತು ತಾಯಿಯ ಕೇಳ್ತಾ ಇದೆಯಾ ಇಲ್ಲ ಜಸ್ಟಿಸ್ ಸುಮತಿಯ ಕೇಳ್ತಾ ಇದೆಯಾ? ನಿನ್ನ ಹೆತ್ತ ತಾಯಿಯಾದ ಪಾಪಕ್ಕೋಸ್ಕರ ಕೇಳ್ತಿದ್ದೀನಿ. ಪ್ರಕಾಶ್ ರಾಯರ ಮರ್ಡರ್ ಕೇಸ್ನಲ್ಲಿ ನೀನ್ ಕೊಡೋ ತೀರ್ಪನ್ನು ನೋಡ್ಕೊಂಡು ಆಮೇಲೆ ಉತ್ತರ ಹೇಳ್ತೀನಿ. ಅಲ್ಲಿ ತನಕ ನಾವಿಬ್ರು ಒಂದೇ ಮನೇಲಿದ್ರು ನೀನು ಜಡ್ಜ್, ನಾನು ಡಿಫೆನ್ಸ್ ವಿಟ್ನೆಸ್. ನನಗೆ ಲಾ ಪಾಯಿಂಟ್ ಹೇಳ್ಕೊಡ್ತೀನಿ. ಜಡ್ಜ್ ಸಾಕ್ಷಿ ಹೊಡೆಯೋದು ಎಲ್ಲೂ ನೋಡಿರ್ಲಿಲ್ಲ, ಇವತ್ತು ಅದನ್ನು ನೋಡ್ಬಿಟ್ಟೆ. ನೀನ್ ಸುಳ್ಳು ಸಾಕ್ಷಿ ಹೇಳ್ದೆ ಅಂತ ಆ ಕೊಲೆಗಾರನ ಬಿಡುಗಡೆ ಮಾಡ್ತೀನಿ ಅನ್ಕೊಂಡಿಯಾ? ನೋ, ಈ ಮೊಕದ್ದಮೆಯಲ್ಲಿ ಆಪಾದಿತ ಗುರು ಕೊಲೆಗಾರನೆಂಬುದಕ್ಕೆ ತಕ್ಕ ಸಾಕ್ಷಿಗಳನ್ನು ಸರಿಯಾದ ಕಾರಣವನ್ನು ಒದಗಿಸದಿರುವುದರಿಂದ ಆಪಾದಿತನಿಗೂ ಈ ಕೊಲೆಗೂ ಯಾವ ಸಂಬಂಧವೂ ಇಲ್ಲವೆಂದು ತೀರ್ಮಾನಿಸಿ ನ್ಯಾಯಾಲಯ ಗುರು ಅವರನ್ನು ಬಿಡುಗಡೆ ಮಾಡಿದೆ. ದಾದಾ, ನಮ್ ದೊಡ್ಡಣ್ಣವ್ರು ಇಷ್ಟು ಚೆನ್ನಾಗಿ ವಾದ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀವು ಭಾರಿ ದೊಡ್ಡ ಲಾಯರ್ ಸ್ವಾಮಿ. ನೀನ್ ಹುಡುಗಾಟ ಆಡ್ಬೇಡಪ್ಪ. ಅಲ್ಲ, ನೀನೆಲ್ಲ ಹೇಳ್ಕೊಟ್ಟೆ, ನೀನ್ ಹೇಳ್ಕೊಟ್ಟೆ, ನಾನು ವಾದ ಮಾಡಿದೆ, ಗೆದ್ದೆ. ಇದೆಲ್ಲ ನಿನಗೆ ಸೇರ್ಬೇಕಪ್ಪ. ಎಲ್ಲ ಕೈ ಕೊಡಿಲಿ. ಲಾಯರ್ ಸಾಹೇಬ್ರೆ, ಒಂದ್ ನಿಮಿಷ. ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಬಂಗಾರ ಲಕ್ಷ್ಮಿಗಿದ್ದಾಗೆ ಇದನ್ನ ಅಲ್ಲಿ ತಂದು ಹಾಕ್ಬೇಡಿ. ತಗೊಳ್ಳಿ. ಇಟ್ಸ್ ಓಕೆ ಶಂಕರ್, ಅವನು ಕಾನೂನಿನಿಂದ ತಪ್ಪಿಸ್ಕೋಬಹುದು, ಆದ್ರೆ ನನ್ನಿಂದ ಮಾತ್ರ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಡೋಂಟ್ ವರಿ, ಕಮ್ ಆನ್, ಲೆಟ್ಸ್ ಗೋ. ಅವತ್ ನಾವು ಕೊಡೋ ತೀರ್ಪು ಕೇಳ್ಕೊಂಡು ಉತ್ತರ ಹೇಳ್ತೀನಿ ಅಂದಿದ್ಯಲ್ಲ, ಅದೇನ್ ಹೇಳ್ತೀಯೋ ಹೇಳು. ಗುರು ಪ್ರಾಣ ಉಳಿಸೋಕೋಸ್ಕರ ನಾನು ಸುಳ್ಳು ಹೇಳ್ದೆ. ನನಗೆ ಅವತ್ತೇ ಗೊತ್ತು ನೀನ್ ಸುಳ್ಳು ಹೇಳ್ತೀಯ ಅಂತ. ನಿನ್ ಸಾಕ್ಷಿಯಿಂದ ಎಷ್ಟೊಂದು ಅನ್ಯಾಯ ಆಗಿದೆ ಅಂತ ನಿಂಗೆ ಗೊತ್ತಾ? ನಾನು ಅಪರಾಧಿನ ನಿರಪರಾಧಿ ಅಂತ ಹೇಳ್ಬೇಕಾಗ್ಬಂತು. ನೇಣು ಹಾಕ್ಬೇಕಾದವನ್ನ ಬಿಡುಗಡೆ ಮಾಡ್ಬೇಕಾಗ್ಬಂತು. ನನ್ನ ಮಗಳು ನನ್ನ ಉದ್ಯೋಗಕ್ಕೆ ಅಡ್ಡ ಬಂದು ಅನ್ಯಾಯವಾಗಿ ತೀರ್ಪು ಕೊಡೋ ಹಾಗೆ ಮಾಡಿದ್ಮೇಲೆ ನನಗೆ ಯಾಕೆ ಜಡ್ಜ್ ಪದವಿ? ಈ ಮನೇಲಿ ಯಾಕೆ ನ್ಯಾಯ ದೇವತೆ? ಮಮ್ಮಿ, ಇವತ್ತು ನೀನ್ ತೀರ್ಪು ಕೊಟ್ಟಿದ್ದು ತಪ್ಪು ಅಂತ ಗೊತ್ತಾಗಿದೆ, ಅದಕ್ಕೆ ಇಷ್ಟೊಂದು ಆವೇಶ ಪಡ್ತಾ ಇದೆಯಾ? ಲಾಯರ್ ಶಂಕರ್ ಎಷ್ಟು ಜನ ಮನೆ ಹಾಳರನ್ನ ನಿರಪರಾಧಿಗಳಂತ ಸಾಧಿಸ್ಲಿಲ್ಲ, ನೀನ್ ಅವರನ್ನ ಬಿಡುಗಡೆ ಮಾಡ್ಲಿಲ್ಲ. ಆಗ ಎಲ್ಲಿ ಹೋಗಿತ್ತು ಈ ನಿನ್ ರೋಷ, ಆವೇಶ? ಗುರು ಯಾರು? ಅವತ್ತು ನನ್ನ ಅಪಾಯದಲ್ಲಿದ್ದಾಗ ನನ್ನ ಮಾನ ಉಳಿಸ್ತವನು, ಅಂಥ ವ್ಯಕ್ತಿಗೆ ಹೋದ್ರೆ ದೇವರು ಮೆಚ್ಕೋತಾನ? ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀಯಾ? ಗುರುನ ಪ್ರೀತಿಸ್ತೀನಿ ಅಂತ ಕೋರ್ಟ್ನಲ್ಲಿ ಹೇಳ್ದಿಯಲ್ಲ, ಅದು ಸುಳ್ತಾನೆ? ಸುಳ್ಳಲ್ಲ, ನಿಜ. ಒಂದಿನ ಬಂದು ನಿಮ್ಮ ಹತ್ರ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ತೀರ್ಮಾನ ಕೊಡಿ ಅಂತ ಕೇಳಿದ ಜ್ಞಾಪಕ ಇದೆ ತಾನೆ? ಅವಾಗ ನೀವೇನು ಹೇಳಿದ್ರಿ? ಏನೇ ತೊಂದರೆ ಬಂದ್ರು ನಾನೇ ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿಲ್ಲ? ಮಮ್ಮಿ ಒಪ್ಕೊಂಡ್ರು, ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ಸೀಮಾ, ನೀನಾ ಈ ಮಾತು ಹೇಳ್ತಿರೋದು? ಹೌದು, ನಾನೇ ಹೇಳ್ತಿರೋದು. ಒಂದ್ಸಲ ನೀನು ನನ್ನ ಕಾಪಾಡ್ದೆ, ಅದಕ್ಕೆ ನಾನು ನಿನ್ನ ಕಾಪಾಡ್ದೆ. ಅಲ್ಲಿಗೆ ನಮ್ಮಿಬ್ರ ಸಂಬಂಧನ ಮುಗ್ದೋಯ್ತು. ನಾನು ಜಸ್ಟಿಸ್ ಮಗಳು, ಸತ್ರು ನೀನಂತ ಕೊಲೆಗಾರನ ಮದುವೆ ಆಗಲ್ಲ. ಗುರು, ನನ್ನ ಮಗಳು ಒಳ್ಳೆತನನ ನೀನ್ ದ್ರೋಹದ ಕೆಲಸಕ್ಕೆ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡೆ. ನೀನೊಬ್ಬ ಕೊಲೆಗಾರ, ಗೆಟ್ ಔಟ್. ಹೋಗ್ತೀನಿ ಮೇಡಮ್, ನೀವು ಕೋರ್ಟಲ್ಲಿ ಎಷ್ಟೋ ಜನಕ್ಕೆ ಡೆತ್ ಸೆಂಟೆನ್ಸ್ ಕೊಟ್ಟಿದ್ದೀರಾ, ಅದಕ್ಕೆ ನೀವು ಕೊಲೆಗಾರರಾ? ನೀವು ಪದವಿಲಿ ಇದು ಮಾಡೋ ಕೆಲಸನ ನಾನು ಇಲ್ಲದೆ ಮಾಡಿದ್ದೀನಿ. ಐ ಹ್ಯಾವ್ ನಾಟ್ ಕಿಲ್ಡ್ ಹಿಮ್, ಬಟ್ ಐ ಹ್ಯಾವ್ ಎಕ್ಸಿಕ್ಯೂಟೆಡ್ ಹಿಮ್. ಬಾಯ್. सोत्नल्ल ಅನ್ನೋದಕ್ಕೋಸ್ಕರ ನಾನು ಕುಡಿತಾ ಇಲ್ಲ. ಒಬ್ಬ ಸಾಧಾರಣವಾದ ಮೆಕ್ಯಾನಿಕ್ ನನಗೆ ಮೋಸ ಮಾಡಿಬಿಟ್ನಲ್ಲ ಅನ್ನೋ ಸಂತಾನ ಮರಿಬೇಕು. ಅದಕ್ಕೋಸ್ಕರ ಕುಡಿತೀರಾ ಶಂಕರ್? ಆ ಪಾಪಿ ನಿಮಗೆ ಮಾತ್ರ ಮೋಸ ಮಾಡಿಲ್ಲ, ತಂಗಿ ತಂಗಿ ತನ್ನಂಸಿ ನನ್ನ ಕುತ್ತಿಗೆನ ಕುಯ್ದ್ಬಿಟ್ಟ. ದಟ್ಸ್ ವೈ ಅವನ್ನ ನೇಣಗಮ್ಮ ಕಳಿಸ್ತೀನಿ. ಕಾಂಚನ್, ನಮ್ಮ ತಂದೆನ ಕೊಂದ ಕೊಲೆಗಾರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಐ ಮಸ್ಟ್ ಕಿಲ್ ಹಿಮ್. I should kill him. I will kill him. ಆ ಕೆಲಸ ಮಾಡೋದು ಬಿಟ್ಟು ಗೂಂಡಾಗಳನ್ನ ಯಾಕೆ ಕಳಿಸ್ತೆ? ನಿನ್ನ ಕೊಲ್ಲೋದಕ್ಕೆ ಗೂಂಡಾಗಳು ಯಾಕೋ? ನಾನೇ ಸಾಕೋ. ನಿಮ್ಮ ತಂದೆನ ಕೊಂದು ಕೊಲೆಗಾರ ಹೊರಗಡೆ ಬಂದಿದ್ದಕ್ಕೆ ಇಷ್ಟ ಆವೇಶನ? ನೀನು ಅದೆಷ್ಟು ಜನ ಕೊಲೆಗಾರನ ಬಿಡುಗಡೆ ಮಾಡಿಸಿಲ್ಲ, ಎಷ್ಟು ಸಂಸಾರ ಕಣ್ಣೀರು ಹಾಕಿ ನಿನಗೆ ಶಾಪ ಹಾಕಿಲ್ಲ. ನಿನ್ನ ಅವತ್ತೊಬ್ಬ ಕೊಲ್ಲಕ್ಕೆ ಬಂದಿದ್ನಲ್ಲ, ಯಾಕೆ ನಿನಗೀಗ ಆಗ್ತಾ ಇದೆಯಲ್ಲ ಅದೇ ರೀತಿ ಅವ್ರ ಹೊಟ್ಟೆ ಹೊಡೆದಕ್ಕೋಸ್ಕರ. ಶಂಕರ್, ನಿನ್ನ ಜಾಣ್ತನನ್ನ ಒಳ್ಳೇದಕ್ಕೆ ಉಪಯೋಗಿಸು. ನನಗೆ ಪಾಠ ಹೇಳ್ಕೊಡಕ್ ಬರ್ತೀಯೇನು? ಕೈ ಎತ್ತಿ ನನಗೆ ಕೋಪ ಬರ್ಸ್ಬೇಡ. ಎಷ್ಟೇ ಆದ್ರೂ ನೀ ನನ್ನ ತಂಗಿನ ಮದುವೆ ಆಗೋನು. ತಂಗಿ ಅತ್ತೆ ತಂಗಿ, ನನ್ನ ಸೊಸೆ ಅಂತ ಒಪ್ಕೊಂಡಿದ್ದ ಒಬ್ಬ ದೊಡ್ಡ ಮನುಷ್ಯನ ಕೊಂದ ಭೂತ ನೀನು. ನೀನು ನನ್ನ ಅಣ್ಣನ? ಹೊರಟೋಗು, ಹೊರಟೋಗಿ ಇಲ್ಲಿಂದ. ನಾ ಕೊಲೆಗಾರನಾಗೋದಕ್ಕೆ ಮುಂಚೆ ಗೆಟ್ ಔಟ್. ಬಿಟ್ಬಿಡು ಕಾಂಚನ್ನ, ಬಿಟ್ಬಿಡು ಕಾಂಚನ್ನ, ಬಿಡು. ಗುರು 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 ಏನ್ ದಾದಾ ಏನಾಯ್ತು? ಕಾಂಚನಗೂ ಶಂಕರ್ಗೂ ಘರ್ಷಣೆ ಆಗಿ ಕಾಂಚನ ಆಸ್ಪತ್ರೆಯಲ್ಲಿ ಇದ್ದಾಳೆ. ಯಾವ ಆಸ್ಪತ್ರೆಯಲ್ಲಿ? ಕಾಂಚನ ಏನಾಯ್ತು? ಕಾಂಚನ ನಿನಗೆ ಹೀಗಾಗಿದೆ ಅಂತ ಕೇಳಿ ನನ್ನ ಎದೆ ನೋಡ್ತಾ ಇತ್ತು. ಹೇಗಿದೆ ಕಾಂಚನ? ನಿನಗೆ ನನ್ನ ಮುಖ ಕೂಡ ನೋಡೋಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು, ಆದರೆ ಹೇಗಿದೆಯಾ ಅಂತ ಒಂದು ಮಾತಲ್ಲಿ ಹೇಳಿ ಸಾಕು. ನಾನು ಹೇಳೋ ಹಾಗಿದ್ರೆ ಒಂದೇ ಮಾತು ಹೇಳೋದು, ನಿನ್ನ ಹಾಳು ಮುಖ ತೋರಿಸ್ದೆ ಹೊರಟೋಗಿಲ್ಲಿಂದ. ಕಾಂಚನ ನಾನು ನಿನ್ನ ಅಣ್ಣ ಕಣಮ್ಮ. ಇನ್ನೊಂದ್ಸಲ ಮಾತು ಹೇಳ್ಬೇಡ. ಅಣ್ಣ ಅನ್ನೋ ಹೆಸರಿಗೆ ಕಳಂಕ ನೀನು. ಯಾಕಿಷ್ಟು ನಿಷ್ಠೂರವಾಗಿ ಮಾತಾಡ್ತೀಯಾ? ನನ್ನ ಜೀವನ ನಾಶ ಮಾಡಿದ ನಿನ್ನ ನಿಷ್ಠೂರವಾಗಿ ಮಾತಾಡದೆ ಪೂಜೆ ಮಾಡ್ಬೇಕೇನು? ನನ್ನ ಮಾವನಾಗೋರ್ನ ಕೈಯಾರ ಕೊಂದೆ, ನಾನು ಪ್ರೀತಿಸಿದ ಶಂಕರ್ನ ಚಿಂತೆಯಿಂದ ಕೊರಗಿ ಕೊರಗಿ ಸಾಯೋ ಹಾಗೆ ಮಾಡಿದೆ. ನೀನು ಮನುಷ್ಯ ಅಲ್ಲ, ಮೃಗ. ಹೋಗಿಲ್ಲಿದ್ದ ಹೋಗು. ಇನ್ನೊಂದು ಕ್ಷಣ ನೀನ್ ಇಲ್ಲೇ ನಿಂತಿದ್ರೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ. ಹೋಗು ಹೋಗು. ನನ್ನ ತಪ್ಪು ತಿಳ್ಕೊಂಡಿದ್ಯಾ ಕಾಂಚನ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಿಗೆ ನೋವುಂಟು ಮಾಡ್ಬೇಕು ಅಂತ ನಾ ಇಲ್ಲಿಗೆ ಬರಲಿಲ್ಲ. ನನ್ನ ಹೊಡೆ ಹುಟ್ಟು ತಂಗಿ ಅಂತ ತಿಳ್ಕೊಂಡಿರೋ ನಿನಗೆ ನಾನು ದ್ರೋಹ ಮಾಡ್ತೀನಾ? ನನಗೆ ಬೇಕಾಗಿರೋದು ನಿನ್ನ ಸಂತೋಷ, ಅದಕ್ಕೆ ನಾನೇನು ಬೇಕಾದರೂ ಮಾಡ್ತೀನಿ. ನಾನು ಮಾಡಿದ ತಪ್ಪು ಅಂತ ಶಂಕರ್ ಹತ್ರ ಕ್ಷಮೆ ಕೇಳ್ಕೊತೀನಿ, ನಾನೇ ಕೊಲೆಗಾರ ಅಂತ ಧೈರ್ಯವಾಗಿ ಒಪ್ಕೋತೀನಿ. ನಾನು ಈ ಸ್ವತಂತ್ರವಾದ ಬದುಕನ್ನು ತ್ಯಾಗ ಮಾಡಿ ಜೈಲಿಗೆ ಹೋಗ್ತೀನಿ. ಆಗಲಾದ್ರೂ ನಿನ್ನ ಸಂತೋಷನಾ? ನೋಡು ಕಾಂಚನ, ನಿನ್ನ ಸುಖದ ಮುಂದೆ ನನ್ನ ಬದುಕು ತೃಣಕ್ಕೆ ಸಮಾನ, ತೃಣಕ್ಕೆ ಸಮಾನ. Don't move. Guru, nin kari nan dari torusini. Move. Nerva gongo. ಕೆಲಸ ಕಳಿಸಿದ್ದು ಹೇಳಲ್ಲ? ಹೇಳಿಲ್ಲ ಅಂದ್ರೆ ಇವತ್ತು ನಿನ್ನಿಲ್ಲ ಮುಗಿಸ್ಬಿಡ್ತೀನಿ. ಯಾರು ನಿನ್ ಕಳಿಸಿದ್ದು? ಯಾರು ಕಳಿಸಿದ್ದು? ಜಗನ್ನಾಥ್. ಎಲ್ಲಿದ್ದಾನ ಅವನು? ಅವ್ರು ಎಷ್ಟು ನಿಜ ಹೇಳ್ತಿದ್ದೆ ತಾನೆ? ನಿಜವಾಗ್ಲೂ ಹೇಳ್ತಿದ್ದೆ. To see your partner's son. ನಾನು ಕರ್ಕೊಂಡು ಬರ್ತೀನಿ. ನಿಧಾನವಾಗಿ ಮಾತಾಡಿ ನಮ್ಮ ಆರ್ಗನೈಸೇಷನ್ ಸೇರಿಸ್ಕೊಳ್ಳೋಣ. ಡೋಂಟ್ ವರಿ. ವಾಟ್ ನಿಧಾನ? ವೈ ನಿಧಾನ? ಅವರ್ ಬಾಸ್ ಇಸ್ ಡೆಡ್. ಅವರ್ ಮನಿ ಫ್ರೀಸ್ ಇನ್ ಸ್ವಿಸ್ ಬ್ಯಾಂಕ್. ವಾಟ್ ಶಾಲ್ ವಿ ಡು? ಮಿಸ್ಟರ್ ಖೈಬರ್ ಬಕ್ಷಿ ಈಗ ಅವನ ಮೂಡ್ ಚೆನ್ನಾಗಿಲ್ಲ. ಅವನ ತಂದೆನ ಕೊಂದವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅನ್ನೋ ಆತುರದಲ್ಲಿದ್ದಾನೆ. Why didn't you catch our partner's murderer? ಅದು Mr. Jagannath, we don't want all these cock and bull stories. We want to see our partner's son, Mr. Shankar, within 24 hours. It's okay, Mr. Bolo. No. We'll arrange. Okay, partner, we'll wait. Kanchan, how are you? Parvagilla. Avattu निन्हत्र नडकोंड रीति नेनेस्कोंड्रे ನನಗೆ ನಾಚಿಕೆ ಆಗುತ್ತೆ. ಹಾಗನ್ಬೇಡಿ, ನೀವು ನನ್ನ ಹೊಡೆದ್ರೂ ಸರಿ ಬೈದ್ರೂ ಸರಿ ನಿಮ್ಮ ಪ್ರೀತಿ ಕಳ್ಕೊಳ್ಳಕ್ಕೆ ನಾನು ಮಾತ್ರ ಸಿದ್ಧವಾಗಿಲ್ಲ. ನಾನೇನ್ ಮಾಡ್ಲಿ ಕಾಂಚನ್, ಆ ಗುರು ಮಾಡಿದ್ದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಆಗುತ್ತೆ. ಅವನ ಮೇಲೆ ಸೇಡ್ ತಿರ್ಸ್ಕೋಬೇಕು ಅನ್ನೋ ಆವೇಶದಲ್ಲಿ ನಾನೇನ್ ಮಾಡ್ತೀನೋ ನನಗೆ ಅರ್ಥ ಆಗಲ್ಲ. ಇನ್ನಾದ್ರೂ ಯೋಚನೆ ಬಿಡಿ, ಗುರು ನಮಗೋಸ್ಕರ ನಿಜ ಹೇಳ್ತಾನಂತೆ, ನಮ್ಮಿಬ್ಬರ ಸಂತೋಷಕ್ಕೋಸ್ಕರ ತನ್ನ ತಪ್ಪನ್ನ ಒಪ್ಕೋತಾನಂತೆ. ಯಾರು ಹೇಳಿದ್ರು? ಅವನೇ ಹೇಳಿದ್ದು. ಯಾವಾಗ ಹೇಳ್ದ? ಅವನೇ ಇಲ್ಲಿಗೆ ಬಂದಿದ್ದ. ಗುರು ಇಲ್ಲಿಗೆ ಬಂದಿದ್ನ? ಕಾಂಚನ ಅವನು ಒಳ್ಳೆಯವನಲ್ಲ, ನಿನ್ನ ಫೂಲ್ ಮಾಡ್ತಿದ್ದಾನೆ. ನಿನ್ಗೆ ಯಾಕೆ ಇವೆಲ್ಲ ಅರ್ಥ ಆಗೋದಿಲ್ಲ? ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಶಂಕರ್ ಬೇಡಿ. ದೇವರೇ ಬಂದು ತಡೆದ್ರು, ನಾನು ಅವನ್ನ ಬಿಡೋದಿಲ್ಲ. ಶಂಕರ್ ಬೇಡಿ. ಶಂಕರ್ ಶಂಕರ್ ಮಲ್ಲಿಕಾ ಮಲ್ಲಿಕಾ ನನ್ನ ಕಾಂಚನ ಹತ್ರ ಯಾಕೋ ನಾಟಕ ಆಡ್ತಿದ್ಯಾ? ಇದು ನಾಟಕ ಅಲ್ಲ ಶಂಕರ್, ನಿಜ. ಇನ್ನಿನ್ ನಂಬೋವಷ್ಟು ಮುಟ್ಟಾಳಲ್ಲ ನಾನು. ಶಂಕರ್, ಒಂದ್ ನಿಮಿಷ ನನ್ನ ಮಾತು ಕೇಳು. ಇಲ್ಲ, ನಮ್ ತಂದೆನ್ ಕೊಂದ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಶಂಕರ್, ಆವೇಶ ಪಡ್ಬೇಡ, ನನ್ನ ಮಾತು ಕೇಳು. ಶಂಕರ್, ನನ್ನ ಮಾತು ಕೇಳು. ಇಲ್ಲ, ನಿನ್ನ ಬಿಡಲ್ಲ, ನಿನ್ನ ಬಿಡಲ್ಲ, ನಿನ್ನ ಬಿಡಲ್ಲ. ಶಂಕರ್, ಏನ್ ನೀನ್ ಮಾಡ್ತಿರೋದು? ನನ್ ಸುಖಕ್ಕೋಸ್ಕರ ನೀನ್ ಮಾಡಿರೋ ತಪ್ಪನ್ನ ಒಪ್ಕೋತೀನಿ ಅಂತ ಹೇಳಿ ಈಗ ಇವ್ರನ್ನೇ ಕೊಲ್ಲಕ್ ನೋಡ್ತಾ ಇದೀಯಾ? ಕಾಂಚನ ಕಾಂಚನ ಅವತ್ ರಾತ್ರಿ ಹಾಸ್ಟೆಲ್ ಅಲ್ಲಿ ನಮ್ ರೂಮಿಗೆ ಬಂದಿದ್ದು ಇವನೇ. ಕಾಂಚನ, ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯಾ. ನಾನ್ ಬೇರೆ ಯಾರು ಅಲ್ಲ, ನಿನ್ ಸ್ವಂತ ಅಣ್ಣ. ಸುಳ್ಳು. ಶಂಕರ್, ನನಗ್ ನಿಜ ಹೇಳಕ್ ಅವಕಾಶ ಕೊಡಿ. ನನ್ನ ಮಾತು ಸುಳ್ಳಾದ್ರೆ ನಾನು ಯಾವ ಶಿಕ್ಷೆ ಬೇಕಾದ್ರೆ ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ. ನಾನು ಕಳ್ಕೊಂಡಿದ್ದ ನನ್ನ ತಂಗಿನ ಎಷ್ಟೋ ವರ್ಷಗಳ ನಂತರ ನಿಮ್ಮ ಜೊತೆಲಿ ನೋಡಿದೆ. ಆಗ ನನಗೆ ಜ್ಞಾಪಕ ಬಂದಿತ್ತು ನನ್ನ ತಾಯಿ. ಯಾಕೆಂದರೆ ಕಾಂಚನನ ರೂಪ ಎಲ್ಲ ನಮ್ಮಮ್ಮನ ಪಡಿ ಹೆಚ್ಚು. ಅಮ್ಮ, ಈ ಕಪ್ಪು ಮಚ್ಚೆ ಅಸಹ್ಯ ಅಲ್ವಾ? ಅದು ಹುಟ್ಟು ಮಚ್ಚೆ ಕಣಪ್ಪ, ಏನ್ ಮಾಡಿದ್ರು ಹೋಗಲ್ಲ ಕಣೋ. ಶಾಂತ ನೋಡು, ಕರ್ಗಕ್ಕೆ ಹೋಗಕ್ಕೆ ಗೊತ್ತಾಯ್ತು, ಬೇಗ ಹೊರಡು. ಆಯ್ತು, ಬಂದ್ಬಿಟ್ವಿ. ಗುರು ಬಾಪ, ಈ ಕಡೆ ಬಾಮ ಕಂಚನ. ಶಾಂತ, ಈ ವರ್ಷ ಕರ್ಗ ಬಹಳ ಚೆನ್ನಾಗಿತ್ತಲ್ಲ? ತುಂಬಾ ಚೆನ್ನಾಗಿತ್ತು. ಇನ್ನ ಮುಂದೆ ನಾವು ಹೋಗ್ತಿದ್ರೆ ಅಲ್ಲಿ ಕುಣಿತ ಎಲ್ಲ ಇತ್ತಂತೆ. ಹೌದಾ? ಮುಂದಿನ ವರ್ಷ ಹೋಗೋಣ ಅಲ್ಲಿ. ಏ ಮುತ್ತಣ್ಣ. ಯಜಮಾನ್ರೆ, ಎಲ್ಲಿಂದ ಬರ್ತಾ ಇದೀಯಾ? ನಾನು ಎಷ್ಟೇ ದಿನ ಗಡಿ ದಾಟಿ ಅಪ್ಪನ ಇಲ್ಲಿ ಹೊರಗಡೆ ಬರಬಾರ್ದು ಅಂತ ಗೊತ್ತಿಲ್ಲ ನನಗೆ. ಗೊತ್ತು ಯಜಮಾನ್ರೆ, ನನ್ನ ಹೆಂಡತಿ ಮಕ್ಕಳು ಕರ್ಗ ನೋಡ್ಬೇಕಂದ್ರು ಅದಕ್ಕೆ. ಓ, ಇವಳು ನಿನ್ನ ಹೆಂಡತಿನ? ಬಹಳ ಚೆನ್ನಾಗಿದ್ದಾಳೆ. ಚೋಟುತ ಇದೆಯಾ? ಹೋಗೋ ನೋಡು, ತಗೊಳೋದನ್ನ. ಕ್ಷಮಿಸ್ಬಿಡಿ ಯಜಮಾನ್ರೆ, ಅವನಿನ್ನ ಚಿಕ್ಕ ಹುಡುಗ. ಅಯ್ಯೋ, ತಗೊಳ್ಳಿ. ಮುತ್ತಣ್ಣ, ತಲೆ ತಲಾಂತರದಿಂದ ನೀವು ನಮ್ಮ ಗುಲಾಮರು. ನಿನ್ನ ಮಗನಿಗೂ ಗುಲಾಮಂತರ ನಡ್ಕೊಳ್ಳೋದಕ್ಕೆ ಹೇಳ್ಕೊಡು. ಇನ್ನೊಂದು ಸಾರಿ ಅಪ್ಪಣೆ ಇಲ್ಲೇ ನಾನು ಎಸ್ಟೇಟಿನ ಗಡಿ ದಾಟಿ ಹೊರಗಡೆ ಹೋದಿಯೋ ನಾನು ಸುಮ್ಮನೆ ಬಿಡೋದಿಲ್ಲ. ಹುಷಾರ್. ಇವತ್ತು ನನ್ನ ಹೇಳ್ಕೊಂಡು ಹೋಗ್ತಾ ಇದಾರೆ, ನಾಳೆ ನಿಮ್ಮನ್ನು ನಿಮ್ಮ ಅಕ್ಕ ತಂಗಿರ್ನ ನಿಮ್ಮ ಹೆಂಡತಿನ ಹೇಳ್ಕೊಂಡು ಹೋಗ್ತಾರೆ. ಅಯ್ಯೋ, ಯಾರು ನಿಮ್ಮಲ್ಲಿ ಗಂಡಿದ್ರೆ ಇಲ್ವಾ? ನಿಮ್ಮನ್ನು ಗಂಡಿಸ್ತಾರೆ ಅನ್ನೋದಿದ್ರೆ ನಾನು ಉಳಿಸಿ ಬಂದು ನನ್ನ ಕಾಪಾಡಿ. ಅಯ್ಯೋ, ನಿಮ್ಮಲ್ಲಿ ಯಾರಾದ್ರೂ ಗಂಡಿದ್ರು ಅನ್ನೋರಿದ್ರೆ ನನ್ನ ಮೌನ ಕಾಪಾಡಿ. ಮುತ್ತಣ್ಣನ ಕರ್ಕೊಂಡ್ಬಂದ್ರು ಮಾತಾಡೋದಿದೆ ಅಂತ ಹೇಳಿದ್ರೆ ಅವನ ಹೆಂಡತಿ ಮೇಲೆ ಕೈ ಮಾಡಿ ನನ್ನ ಮರ್ಯಾದೆ ಕಳಿತಿದ್ದೀನೋ. ನಾವು ನಿಮ್ ಗುಲಾಮ್ರಿರ್ಬೋದು, ನೀವು ನಮ್ಮನ್ನ ಕೊಂಡ್ಕೊಂಡಿರಬಹುದು ಆದರೆ ಅದು ಬರಿ ಕೂಲಿ ಕೆಲಸಕ್ಕೆ ಮಾತ್ರ ನಮ್ಮ ಮಾನನ ಕೊಂಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ದೊಡ್ಡ ತಪ್ಪು ಎಲ್ಲಾದರೂ ಉಂಟೆ ಅಮ್ಮ ಯಜಮಾನರೇ ಇನ್ನೊಂದು ಸಲ ನಮ್ಮ ಹೆಂಗಸರ ಮೇಲೆ ಕಣ್ಣಿಟ್ರೆ ನಾವು ಯಾರು ಸುಮ್ಮನೆ ಇರೋಕಿಲ್ಲ ಮುತ್ತಣ್ಣ ನೀನು ನಾನು ತಪ್ಪು ತಿಳ್ಕೊಂಡಿದ್ದೆ ಕಣಯ್ಯ ನಾನು ಹೇಳಿದ್ದೆ ಒಂದು ಈ ಅಯೋಗ್ಯರು ಮಾಡಿದ್ದೆ ಒಂದು ನೋಡು ನಾನು ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೀನೇನು ಬೇಜಾರು ಮಾಡ್ಕೋಬೇಡ ಏಯ್ ನಡರ ಮನೆಗೆ ಆ ದುರ್ದಿನ ಗಲಾಟಿಲ್ ನನ್ನ ತಂಗಿ ನಾನು ಕಳ್ಕೊಂಡೆ ಅವತ್ತಿಂದ ದಾದಾ ನನಗೆ ತಂದೆ ತಾಯಿಯಾಗಿ ಬೆಳೆಸಿದ್ರು ಅವ್ರು ಎಷ್ಟೇ ಪ್ರೀತಿ ತೋರಿಸಿದ್ರು ಪ್ರಕಾಶ್ ರಾಯನ ಮೇಲೆ ಸೇಡು ಹೆಚ್ಚುತ್ತಾನೆ ಹೋಯ್ತು ಅವನಿಗೋಸ್ಕರ ಎಷ್ಟೋ ವರ್ಷ ಕಾದೆ ಅವಕಾಶ ಸಿಕ್ತು ಅವನು ಮಾಡಿದ ತಪ್ಪಿಗೆ ದಂಡನೆ ಕೊಟ್ಟೆ ಪ್ರಕಾಶ್ ರಾಯ ಕೊಲೆಗಾರ ಮಾತ್ರ ಅಲ್ಲ ದೇಶದ್ರೋಹಿ ಶಂಕರ್ ನನ್ನ ಮಾತು ನಿಜ ನೀ ತಿಳಿಬೇಕಾದ್ರೆ ಆ ಜಗನ್ನಾಥನ ಎಸ್ಟೇಟ್ ಮನೆಗೆ ಹೋಗಿ ನೋಡು ನಿಮ್ಮಪ್ಪನ ನಿಜ ರೂಪ ಏನಂತ ನಿನಗೆ ಗೊತ್ತಾಗುತ್ತೆ ಹೋಗ್ತೀನಿ ಆ ಜಗನ್ನಾಥನ ನೋಡ್ತೀನಿ ನಿನ್ನ ಮಾತು ಮಾತ್ರ ಸುಳ್ಳಾಗಿದ್ರೆ ನಿನ್ನ ಉಳಿಸೋದಿಲ್ಲ ನಾನು ಕಾಂಚನ ನಾನು ಹೇಳಿದ್ದೆಲ್ಲ ನಿಜ ನನ್ನ ಹೆತ್ತ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಾವಿಬ್ರು ಒಬ್ಬ ತಾಯಿ ಮಕ್ಕಳು ಅಣ್ಣ ಇದೆಲ್ಲ ಯಾಕೆ ನನಗೆ ಮೊದಲೇ ಹೇಳಲಿಲ್ಲ ನೀ ನನ್ನ ತಂಗಿ ಅಂತ ಗೊತ್ತಾದ್ರೆ ಎಲ್ಲಿ ಶಂಕರ್ ನೀನು ಕೈ ಬಿಟ್ಬಿಡ್ತಾನ ಅಂತ ಹೇಳಿಲ್ಲ ಜಗನ್ನಾಥ್ ಜಗನ್ನಾಥ್ ತಾವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ನಾನು ಲಾಯರ್ ಶಂಕರ್ ಅಂತ ಎಲ್ಲಿ ಜಗನ್ನಾಥ್ ನೀವೆಲ್ಲಿದ್ರು ನಮ್ಮ ಬಾಸ್ ನಿಮ್ಮನ್ನು ಅರ್ಜೆಂಟ್ ಆಗಿ ಕರ್ಕೊಂಬರಕ್ಕೆ ಹೇಳಿದ್ರು ಆದ್ರೆ ನೀವಾಗ ಬಂದಿದ್ದೀರಾ ಬನ್ನಿ ಸರ್ ಬನ್ನಿ ಮಿಸ್ಟರ್ ಶಂಕರ್ ಯಾಕೆ ಅಷ್ಟೊಂದು ಆಶೀರ್ವಾದ ನೋಡ್ತಿದ್ದೀರಾ ನಮ್ ತಂದೆ ಫೋಟೋ ಯಾಕೆ ಇಲ್ಲಿದೆ ಅಂತನಾ ಅವ್ರು ನಮ್ಮ ಬಾಸ್ ಬಾಸ್ ಅಂದ್ರೆ ಅಂದ್ರೆ ನಮ್ಮ ಯಜಮಾನರು ಅಂತ ಅವ್ರು ನಡೆಸ್ತಾ ಇದ್ದ ಇಂಟರ್ನ್ಯಾಷನಲ್ ಆರ್ಟ್ ಸ್ಮಗ್ಲಿಂಗ್ ಸಂಸ್ಥೆಯಲ್ಲಿ ನಾವೆಲ್ಲ ಪಾರ್ಟ್ನರ್ಸ್ ನಮ್ ತಂದೆ ಸ್ಮಗಲ್ ಮಾಡ್ತಿದ್ರ ಇಟ್ಸ್ ಓಕೆ ನೀನ್ ನಂಬಲ್ಲ ಅಂತ ನಂಗೆ ಗೊತ್ತಿತ್ತು ರಂಗ ಎಸ್ ಬಾಸ್ ಅವ್ರಿಗೇನಾದ್ರೂ ಅಪಾಯವಾದ್ರೆ ಇದನ್ನ ನೀನು ಕೊಡು ಅಂತ ಹೇಳಿದ್ರು ತಗೋ ಏನಿದು ತೆಗೆದು ನೋಡ ಗೊತ್ತಾಗತ್ತೆ ನನ್ನ ಪ್ರೀತಿಯ ಶಂಕರ್ ನಾನು ಸಂಪಾದಿಸಿರೋ ಕೋಟ್ಯಾಂತರ ರೂಪಾಯಿಗಳಿಗೆ ಕಾರಣ ನಾನು ಮಾಡ್ತಿರೋ ಅದ್ಭುತವಾದ ವ್ಯಾಪಾರ ಹೊರದೇಶದಿಂದ ಮದ್ದು ಗುಂಡು ಬಂದೂಕುಗಳನ್ನ ಸ್ಮಗಲ್ ಮಾಡಿ ತಂದು ನಮ್ಮ ದೇಶದ ಭಯೋತ್ಪಾದಕರಿಗೆ ಮಾರಿ ಇಡೀ ದೇಶನೇ ಅಲ್ಲೋಲು ಕಲ್ಲೋಲು ಮಾಡೋ ಈ ಸಾಹಸ ಸಾಮಾನ್ಯವಲ್ಲ ಅಕಸ್ಮಾತ್ ನಮ್ಮವರಿಗೆ ಸರ್ಕಾರದ ತೊಂದರೆ ಆದರೆ ಅವರನ್ನ ಜಾಣ್ಮೆಯಿಂದ ರಕ್ಷಿಸಲಿ ಅಂತಾನೆ ನಿನ್ನ ಲಾ ಓದ್ತಿದ್ದು ಈ ವ್ಯವಹಾರದಲ್ಲಿ ಲಾಭ ಎಷ್ಟಿದೆಯೋ ಅಪಾಯವೂ ಅಷ್ಟೇ ಇದೆ ಅದಕ್ಕೆ ಅಕಸ್ಮಾತ್ ನನಗೇನಾದರೂ ಆದರೆ ನೀನು ಈ ಗುಂಪಿಗೆ ನಾಯಕನಾಗಬೇಕು ಅನ್ನೋದು ನನ್ನ ಆಸೆ ನಿನ್ನ ಪ್ರೀತಿಯ ತಂದೆ ಈ ಪತ್ರದ ನಕಲನ್ನ ನಮ್ಮ ಸಂಸ್ಥೆಯ ಎಲ್ಲಾ ಪಾಲ್ದಾರಿಗೂ ಕಳುಹಿಸಿರುತ್ತೆ ಈಗಲಾದ್ರೂ ನಿಜ ಗೊತ್ತಾಯ್ತಾ ಸ್ವಿಸ್ ಬ್ಯಾಂಕಲ್ಲಿ ಅಮೆರಿಕನ್ ಬ್ಯಾಂಕಲ್ಲಿ ಕೋಟಿ ಕೋಟಿ ಗಟ್ಟಲೆ ಹಣ ಕೊಳಿತಾ ಇದೆ ನನಗೂ ನನ್ನ ಪಾಸ್ಗೂ ಬೇಕಾಗಿರೋದು ಕೇವಲ ನಿನ್ನ ಒಂದು ಸಿಗ್ನೇಚರ್ ಅಷ್ಟೇ ನಮ್ಮ ತಂದೆ ಯಾವ ಪಾಪ ಮಾಡಿದ್ದಕ್ಕೆ ಸತ್ರು ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ ಗುರು ಮಾತು ಎಷ್ಟೊಂದು ಸತ್ಯ ಛೇ ನಿಮ್ಮಂತ ಕ್ರಿಮಿನಲ್ಸ್ನ ಬಿಡುಗಡೆ ಮಾಡಿಸಿ ಸಮಾಜಕ್ಕೆ ಎಂತ ದ್ರೋಹ ಮಾಡ್ತಿದ್ದೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ ಜಗನ್ನಾಥ್ ನಿಮ್ಮ ಈ ಕೊಲೆಗೆಟ್ಟ ವ್ಯಾಪಾರಕ್ಕೆ ಸತ್ರು ನಾ ಸೇರೋದಿಲ್ಲ ಬಿಟ್ಟನೆ ಅರಿತುಕೋ ಒಣಗಿದ ಹೂವಿನ ಜೀವನ ಬಂಗಾರ ಬಂದಾಗ ಸಿಂಗಾರಿ ಬಂದಾಗ ಬೇಡೆಂಬ ಮಾತೆಗೆ ಬಾ ಅಯ್ಯ 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 ಮಗನ ಇಷ್ಟು ಕೆಟ್ಟದಾಗ ನೋಡ್ಕೋತೀರಾ? ದಯವಿ ಕ್ಷಮಿಸಿ ಮಿಸ್ಟರ್ ಶಂಕರ್, ಇವ್ರಿಗೆ ನಿಮ್ ಯೋಗ್ಯತೆ ಗೊತ್ತಿಲ್ಲ. ನಾನ್ ನಿಮ್ಮನ್ನ ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗ್ತೀನಿ. ಜೂರಿಚ್ ಬ್ಯಾಂಕ್ ನಲ್ಲಿ ನೀವಿಂತವ್ರ ಮಗ ಅಂತ ಪ್ರೂವ್ ಮಾಡಿದ್ರೆ ಸಾಕು. ನಿಮ್ ತಂದೆ ಅವ್ರ ಅಕೌಂಟ್ ನಲ್ಲಿ ಇರೋ ಹಣನೆಲ್ಲ ನೀವು ಡ್ರಾ ಮಾಡಬಹುದು. ಎಸ್ ಎಸ್ ಯು ಸಿ ಮೋರ್ ದನ್ 100 crores ಆಫ್ ಇಂಡಿಯನ್ ಮನಿ ಇಸ್ ದೇರ್. 100 crores ಅದೃಷ್ಟ ಅಂದ್ರೆ ಹೀಗಿರ್ಬೇಕು. ಮಿಸ್ಟರ್ ಶಂಕರ್, ನೀವು ದೊಡ್ಡ ಮನ್ಸ್ ಮಾಡಿದ್ರೆ ಆ ಹಣನೆಲ್ಲ ನಮ್ಗೆ ಹಂಚ್ಬಿಡ್ಬೋದು ಅಷ್ಟೇ. ನೀವು ಕುಡಿದ್ ನೀರು ಅಳ್ಳಾಡ್ದ ಹಾಗೆ ನಿಮ್ಮನ್ನ ಇಂಡಿಯಾ ಕರ್ಕೊಂಬಂದ್ ಬಿಟ್ಬಿಡ್ತೀನಿ. ನೀವು ಮಾಡ್ತಿರೋ ಚಂಡ ಕೆಲ್ಸಕ್ಕೆ ಹಣ ಬೇರೆ ಡ್ರಾ ಮಾಡ್ಕೊಡ್ಬೇಕಾ? ಇಂಪಾಸಿಬಲ್. ನಿನ್ನಿಂದ ಉಪಯೋಗ ಇಲ್ಲ ಅಂತ ಗೊತ್ತಾದ್ರೆ ಇವರೆಲ್ಲರೂ ಸೇರ್ಕೊಂಡು ನಿನ್ನ ಹೀಗೆ ಹೊಡೆದು ಹೊಡೆದು ಕೊಂದು ಬಿಡ್ತಾರೆ. ಹುಷಾ ಹೊಡೆದು ಹೊಡೆದು ಅಯ್ಯೋ ಮುಟ್ಟಾಳ್ರ. ನಾನಿಲ್ಲಿಗೆ ಬಂದಿರೋ ವಿಷಯ ಗುರುಗೂ ಗೊತ್ತು. ಇನ್ನು 1 ಗಂಟೆ ಒಳಗೆ ನಾನು ವಾಪಸ್ ಹೋಗದೆ ಹೋದ್ರೆ ಅವನೇ ಇಲ್ಲಿಗೆ ಬರ್ತಾನೆ, ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತಾನೆ. ಮನುಷ್ಯನ ನೀನು? ನಿಮ್ಮಪ್ಪನ್ ಕೊಂದವನ್ ಜೊತೆನೆ ಸೇರ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ? ಅವನು ಕೊಲೆ ಮಾಡ್ಲಿಲ್ವೋ? ಒಬ್ಬ ದೇಶದ್ರೋಹಿಗೆ ಶಿಕ್ಷೆ ಕೊಟ್ಟ ಅಷ್ಟೇ. ಇಟ್ಸ್ ಓಕೆ, ಇಟ್ಸ್ ಓಕೆ. ಅಂತ ದೇಶದ್ರೋಹಿ ಮಗನಿಂದ ಹಣ ಹೇಗೆ ವಸೂಲ್ ಮಾಡ್ಬೇಕು ಅಂತ ಈ ದೇಶ ಪ್ರೇಮಿಗೆ ಚೆನ್ನಾಗ್ ಗೊತ್ತು.